Shankaram Shankaracharyam Keshavam Baadarayanam Sutra Bhashya Kritau Vande Bhagavantau Punah Punaha Shruti Smruti Purananam आलयं करुणालयं नमामि भगवत्पादं शंकरं लोकशंकरं शंकरं लोकशंकरं Satchidanandam Yativaryam Mahamatim Veda Vedanta Saragyam Sadgurum Pranatosmyaham Sri Gurum प्रणतोऽस्म्यहम् गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः ॐ नमो ब्रह्मादिभ्यो ब्रह्मविद्या सम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथास्य शिष्यं श्रीशङ्कराचार्यमथास्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरोन् सन्ततमानतोऽस्मि वन्देतं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयम् Sadgurum Satchidanandam Sadacharam Samashrayi Srimad Shankara Bhagavat Pujyapada Maha Sadguru Bhyo Namaha Adhihi Bhagavo Brahma Shri Shri Satchidanandendra Saraswati Sadguru Padukabhyam Namaha Om Shanti 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 Sadguru Bhaktaru Shankara Bhagavat Pujyapada Acharyara Parama Bhaktaru Bhagavan Badarayana Veda Vyasara Arasakaru Parama Pujya Satchidanandendra Saraswati Sadguru Gara Parama Bhaktaru Agi ಶ್ರದ್ಧಾ ಭಕ್ತಿಯಿಂದ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಪ್ರವಚನ ಸಾರ ಪ್ರವಚನವನ್ನ ಶ್ರದ್ಧಾ ಭಕ್ತಿಗಳಿಂದ ಆದರದಿಂದ ಶ್ರವಣ ಮಾಡುತ್ತಿರುವ ತಮ್ಮೆಲ್ಲರಿಗೂ ಕೂಡ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶುಭಕನ್ನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶೀರ್ಷ ಮಾಸ ಶುಕ್ಲಪಕ್ಷ ಚತುರ್ಥಿ ಉಪರಿ ಪಂಚಮಿ ವಾರ ಭಾನುವಾರ 2022 ಇಸವಿ November 27 ತಾರೀಕು ಭಾನುವಾರ, ಸೂರ್ಯನ ವಾರ. ತಮ್ಮೆಲ್ಲರಿಗೂ ಶುಭೋದಯವನ್ನು ಕೋರುತ್ತಾ ಇಂದಿನ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಸಾರ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತ. ಶುರು ಮಾಡೋಣ. ಅಥ ಬ್ರಹ್ಮಸೂತ್ರ ಶಾಂಕರ ಭಾಷ್ಯೇ ತೃತೀಯಾಧ್ಯಾಯೇ ಸಾಧನಾಧ್ಯಾಯೇ ಚತುರ್ಥೇ ಪಾದೇ ಸಪ್ತದಶಂ ಮುಕ್ತಿಫಲಾಧಿಕರಣಂ. ಓಂ ಏವಂ ಮುಕ್ತಿಫಲಾನಿಯಮಸ್ತದವಸ್ಥಾವಧೃತೇ ತದವಸ್ಥಾವಧೃತೇಃ. ಓಂ ಶಾಂತಿ ಶಾಂತಿ ಶಾಂತಿ. ಮತ್ತೊಮ್ಮೆ ಹೇಳ್ತೇನೆ, ವೇದಾಂತ ಮೀಮಾಂಸಾ ದರ್ಶನ ಶಾಂಕರ ಭಾಷ್ಯೇ, ಶಾರೀರಕ ಮೀಮಾಂಸಾ ದರ್ಶನ ಶಾಂಕರ ಭಾಷ್ಯೇ, ಉತ್ತರ ಮೀಮಾಂಸಾ ದರ್ಶನ ಶಾಂಕರ ಭಾಷ್ಯೇ ತೃತೀಯಾಧ್ಯಾಯೇ ಸಾಧನಾಧ್ಯಾಯೇ ಚತುರ್ಥೇ ಪಾದೇ ಅಂತಿಮಂ ಸಪ್ತದಶಂ ಮುಕ್ತಿಫಲಾಧಿಕರಣಂ. ಓಂ ಏವಂ ಮುಕ್ತಿಫಲಾನಿಯಮಸ್ತದವಸ್ಥಾವಧೃತೇಃ ತದವಸ್ಥಾವಧೃತೇಃ. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಲ್ಲಿ 3ನೇ ಅಧ್ಯಾಯ 4ನೇ ಪಾದ 17ನೇ ಅಧಿಕರಣ. ಈ ಅಧಿಕರಣ, ಈ 4ನೇ ಪಾದದಲ್ಲಿ ಕಟ್ಟಕಡೆ ಅಧಿಕರಣ, 17ನೇ ಅಧಿಕರಣ. ಇದಕ್ಕೆ ಹೆಸರು ಮುಕ್ತಿಫಲಾಧಿಕರಣಂ. ಕಾರಣ ಸೂತ್ರದಲ್ಲಿ ಏವಂ ಮುಕ್ತಿಫಲಾನಿಯಮ ಎನ್ನುವ ಪದವಿರೋಣದಿಂದ ಅದಕ್ಕನುಗುಣವಾಗಿ ಮುಕ್ತಿಫಲಾಧಿಕರಣಂ ಅನ್ನುವಂಥ ನಾಮಕರಣ ಮಾಡಿದ್ದಾರೆ. ಇದು ಪ್ರಾರಂಭದಿಂದ ಗಣನೆ ಮಾಡಿದಾಗ 476ನೇ ಸೂತ್ರ, ಈ ಪಾದದಲ್ಲಿ 52ನೇ ಸೂತ್ರ. ಏಕಸೂತ್ರಾತ್ಮಕಮಧಿಕರಣಂ. ಈ ಅಧಿಕರಣದಲ್ಲಿ ಒಂದೇ ಒಂದು ಸೂತ್ರವಿದೆ. ಸುಂದರವಾದ ವಿಚಾರ. ಯಾರು ತತ್ವ ಜಿಜ್ಞಾಸು ಸಾಧಕರಾಗಿದ್ದಾರೆಯೋ, ಯಾರು ಮುಮುಕ್ಷ ಸನ್ಯಾಸಿಗಳೋ ಅಂಥವರು ಅವಶ್ಯವಾಗಿ ತಿಳಿಯಲೇಬೇಕಾಗಿರುವಂತಹ ವಿಚಾರ. ಶುರು ಮಾಡ. ಓಂ ಏವಂ ಮುಕ್ತಿಫಲಾನಿಯಮಸ್ತದವಸ್ಥಾವಧೃತೇಸ್ತದವಸ್ಥಾವಧೃತೇಃ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಪದವಿಭಾಗವನ್ನು ಮಾಡ್ತೇನೆ. ಏವಂ ಮುಕ್ತಿಫಲಾನಿಯಮಃ ತದವಸ್ಥಾವಧೃತೇಃ ತದವಸ್ಥಾವಧೃತೇಃ ಇತಿ ಚತ್ವಾರಿ ಪದಾನಿ ಚತುಷ್ಪದಾತ್ಮಕಂ ಸೂತ್ರಂ. ಈ ಸೂತ್ರದಲ್ಲಿ 4 ಪದಗಳಿವೆ. 4ನೇ ಪಾದ 4 ಪದಗಳಿಂದ ಕೂಡಿರುವಂತಹ ಸೂತ್ರ. ಏವಂ ಪ್ರಥಮಂ ಪದಂ ಮುಕ್ತಿಫಲಾನಿಯಮಃ, ದ್ವಿತೀಯಂ ಪದಂ तदवस्थावधृतेः तृतीयं पदं तदवस्थावधृतेः चतुर्थं पदं अतः पदचतुष्टयात्मकं सूत्रम् अथवा ಚತುಷ್ಪದಾತ್ಮಕಂ ಸೂತ್ರಂ. ಈ ಸೂತ್ರದಲ್ಲಿ 4 ಪದಗಳಿವೆ. ಅನ್ವಯ ಹೇಳ್ತೇನೆ. ಏವಂ ಮುಕ್ತಿ ಫಲ ನಿಯಮ ಪ್ರತಿಜ್ಞಾ ವಾಕ್ಯ ಕುತಃ ಕಸ್ಮಾತ್ ಕಾರಣಾತಿ ತದವಸ್ಥಾವಧೃತೇಃ ತದವಸ್ಥಾವಧೃತೇಃ ಇತಿ ಹೇತು. ಇದು ಸಿದ್ಧಾಂತ ಸೂತ್ರ. ಈ ಸೂತ್ರದಲ್ಲಿ ಪ್ರತಿಜ್ಞೆಯೂ ಇದೆ, ಹೇತುವೂ ಇದೆ. ಎಷ್ಟು ಸುಂದರವಾಗಿದೆ. ಏವಂ ಹೀಗೆ ಜ್ಞಾನ ಸಾಧನಗಳಿಂದ ಬ್ರಹ್ಮಜ್ಞಾನವೆಂಬ ಫಲದಲ್ಲಿ ವಿಕಲ್ಪ ಉಂಟು. ಈ ಜನ್ಮದಲ್ಲಿ ಬೇಕಾದರೂ ಬ್ರಹ್ಮಜ್ಞಾನವಾಗಬಹುದು, ಅಥವಾ ಅವಶ್ಮಿನ್ ಲೋಕೆ ಮುಂದಿನ ಜನ್ಮದಲ್ಲಾದರೂ ಬ್ರಹ್ಮಜ್ಞಾನವಾಗಬಹುದು. ಮತ್ತು ಬ್ರಹ್ಮಜ್ಞಾನ ಕೆಲವರಿಗೆ ಬೇಗನೆ ಉಂಟಾಗಬಹುದು, ಮತ್ತೆಲವರಿಗೆ ಬ್ರಹ್ಮಜ್ಞಾನ ನಿಧಾನವಾಗಿ ಉಂಟಾಗಬಹುದು. ಯಾರು ಉತ್ತಮೋತ್ತಮರಾಗಿರುವಂತಹ ಸನ್ಯಾಸಿಗಳು, ಯತಿಪುಂಗವರು, ಮಹಾತ್ಮರು, ವಿವೇಕ, ವೈರಾಗ್ಯ, ಸಮಾಧಿ, ಶಕ್ತ ಸಂಪತ್ತು, ಮುಮುಕ್ಷುತ್ವ ಉಳ್ಳವರಾಗಿ ಉತ್ತಮಾಧಿಕಾರಿಗಳಾಗಿದ್ದಾರೆಯೋ ಅಂಥವರಿಗೆ ಬ್ರಹ್ಮಜ್ಞಾನ ಒಂದು ದಿವಸದಲ್ಲಿ ಆಗ್ಬಿಡುತ್ತೆ, 1 ಗಂಟೆ ಒಳಗೆ ಬ್ರಹ್ಮಜ್ಞಾನವಾಗಿಬಿಡುತ್ತೆ. ಆದರೆ ಯಾರಿಗೆ ಜಿಜ್ಞಾಸುತ್ವವಿದೆ, ಮುಮುಕ್ಷುತ್ವವೂ ಇದೆ, ಅಂತಃಕರಣ ಶುದ್ಧವಾಗಿಲ್ಲ, ಅಂತಃಕರಣ ಶುದ್ಧವಾಗಿಲ್ಲವೋ, ವಿಷಯ ವಾಸನಾ ವಾಸಿತವಾಗಿದೆಯೋ ಅಂಥವರಿಗೆ ಬ್ರಹ್ಮಜ್ಞಾನವಾಗಬೇಕಾದ್ರೆ 10 ವರ್ಷ ಬೇಕು. ಇನ್ಯಾರು ವಿಷಯ ಲಂಪಟರಾಗಿ ಬಿಟ್ಟಿದ್ದಾರೆಯೋ, ವೇದಾಂತದ ಗಂಧವೇ ಇಲ್ಲವೋ ಅಂಥವರಿಗೆ ಬ್ರಹ್ಮಜ್ಞಾನ 10 ಜನ್ಮವಾಗಬಹುದು. ಅನೇಕ ಜನ್ಮ ಸಂಸಿದ್ಧ ಬ್ರಹ್ಮಜ್ಞಾನದಲ್ಲಿ ಕಾಲ, ದೇಶ, ನಿಮಿತ್ತಗಳು ಉಂಟು. ಅವುಗಳಿಗೆ ಅನುಗುಣವಾಗಿ ಸಾಧನ ಪರಿಪಾಕದಿಂದ ಬ್ರಹ್ಮಜ್ಞಾನವಾಗುತ್ತೆ ಅಂತ ಹೇಳಿದ್ರು. ಹೀಗೆ ಏವಂ ಮುಕ್ತಿ ಫಲ ಅನಿಯಮ ಶ್ರೀರಾಮ್ ಜೈರಾಮ್ ಜಯ. ಮೋಕ್ಷವೆಂಬ ಫಲದಲ್ಲಿ ಈ ರೀತಿಯಲ್ಲಿ ಯಾವ ನಿಯಮವೂ ಇಲ್ಲ. ಬ್ರಹ್ಮಜ್ಞಾನವಾಯಿತು, ಮೋಕ್ಷ. ಆ ಮೋಕ್ಷದಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ? ಈಸ್ ದೇರ್ ಎನಿ ಡಿಫರೆನ್ಸ್ and the diversities in moksha endare no. moksha swarupadalle matra yava visheshavu illa, yava niyama. brahmajnanavaita moksha. brahmajnana untada koodale moksha untaguttade. ee moksha swarupadalle enadru badalavane, vyatyasa, ತಾರತಮ್ಯ ಉಂಟೆ ಅಂತಂದ್ರೆ ಯಾವ ತಾರತಮ್ಯವೂ ಇಲ್ಲ. ಒಬ್ಬ ಗೃಹಸ್ಥ ಬ್ರಹ್ಮಜ್ಞಾನಿಯಾಗಿ ಮುಕ್ತನಾದ, ಒಬ್ಬ ಸನ್ಯಾಸಿ ಬ್ರಹ್ಮಜ್ಞಾನಿಯಾಗಿ ಮುಕ್ತನಾದ, ಮತ್ತೊಬ್ಬ ವಿಧವ ಅಥವಾ ವಿಧವೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಕ್ರಿಶ್ಚಿಯನ್ ಯಾರೇ ಆಗಲಿ ಬ್ರಹ್ಮಜ್ಞಾನಿಗಳಾಗಿದ್ದಾರೆ. ಬ್ರಹ್ಮಜ್ಞಾನವಾದ ಮೇಲೆ ಅವರು ಮುಕ್ತರಾದರು. ಆ ಮೋಕ್ಷ ಸ್ವರೂಪದಲ್ಲಿ ಏನಾದರೂ ವ್ಯತ್ಯಾಸ ಉಂಟೆ ಎಂದರೆ ಮೋಕ್ಷ ಫಲದಲ್ಲಿ ಅನಿಯಮ. ಯಾವ ನಿಯಮಗಳೂ ಇಲ್ಲ, ಯಾವ ವ್ಯತ್ಯಾಸವೂ ಇಲ್ಲ. ಎಲ್ಲರಿಗೂ ಸಮಾನವಾದ ಮೋಕ್ಷ. ನಮ್ಮಂಥ ಅಧ್ಯಾತ್ಮ ಸಾಧಕರಿಗೆ ಇದೊಂದು ಸಿಹಿ ಸುದ್ದಿ. ಏನೋ ರಮಣ ಮಹರ್ಷಿಗಳಂತೆ ಚಿಕ್ಕ ವಯಸ್ಸಿನಲ್ಲಿಯೇ ಬ್ರಹ್ಮಚರ್ಯ ತಪಸ್ ಮಾಡಿದ್ರು, ಶಮಧಮಾದಿಗಳು ಬ್ರಹ್ಮಜ್ಞಾನಿಗಳಾಗಿ ಮುಕ್ತರಾಗ್ಬಿಟ್ರಂತೆ. ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಬ್ರಹ್ಮಜ್ಞಾನದಿಂದ ಮುಕ್ತರಾದ್ರಂತೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ವೇದಾಂತ ವಿಚಾರವನ್ನ ಮಾಡುತ್ತಾ ಆತ್ಮಜ್ಞಾನದಿಂದ ಮುಕ್ತರಾಗಿ ಬಿಟ್ರಂತೆ. ನಮಗೆ ಅಂತಹ ಮೋಕ್ಷ ಸಿಕ್ಕುತ್ತಾ? ಒಂದು ವೇಳೆ ನಮಗೆ ಬ್ರಹ್ಮಜ್ಞಾನ ಉಂಟಾಗಿ ಮೋಕ್ಷ ಉಂಟಾದರೂ ಕೂಡ ಅಂತಹ ಪರಿಶುದ್ಧವಾದ ಮೋಕ್ಷ ನಮಗಾಗುತ್ತಾ? ನಮಗೆ ಉಂಟಾಗಿರುವಂತಹ ಮೋಕ್ಷ ರಮಣ ಮಹರ್ಷಿಗಳಿಗೆ ಉಂಟಾಗಿದ್ದಂಥ ಮೋಕ್ಷದಂತೆ ಪರಿಶುದ್ಧವಾಗಿದೆಯಾ? ಶುಕ ಮಹರ್ಷಿ ಅಂತ ಒಬ್ಬರಿದ್ದಂತೆ, ಅವರಿಗೆ ಮೋಕ್ಷವಾಯಿತು. ಅಂತ ಮೋಕ್ಷ ನಮಗಾಗುತ್ತಾ ಅನ್ನುವಂಥ ಸಂಶಯ ಬೇಡ. ಮುಕ್ತಿ ಫಲ ನಿಯಮ, ಮುಕ್ತಿ ಮೋಕ್ಷ ಎಂಬುವಂಥ ಭರದಲ್ಲಿ ಯಾವ ಯಾವ ವ್ಯತ್ಯಾಸಗಳು ಇಲ್ಲ. ನೋ ಡಿಫರೆನ್ಸಸ್. ಒಬ್ಬ ದೇವೇಂದ್ರ ಮುಕ್ತನಾದ, ಒಬ್ಬ ಅಸುರ ಮುಕ್ತನಾದ, ಒಬ್ಬ ಸಾಮಾನ್ಯ ಮನುಷ್ಯ ಮುಕ್ತನಾದ, ಒಬ್ಬ ಮಹರ್ಷಿ ಮುಕ್ತನಾದ. ಆ ಮೋಕ್ಷ ಸ್ವರೂಪದಲ್ಲಿ ಯಾವ ಯಾವ ವ್ಯತ್ಯಾಸವೂ ಇಲ್ಲ. ಎಷ್ಟು ಒಳ್ಳೆ ವಿಷಯ! ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಸಂಶಯವಿತ್ತು, ನಾವೇನೋ ಸಾಧನೆ ಮಾಡ್ತಾ ಇದ್ದೇವೆ, ಆತ್ಮಜ್ಞಾನ ಉಂಟಾಗಬಹುದು, ನಮಗೆ ಆತ್ಮಜ್ಞಾನದಿಂದ ಮೋಕ್ಷ, ಅವಿದ್ಯಾ ನಿವೃತ್ತಿ, ದುಃಖ ನಿವೃತ್ತಿ, ಪರಮ ಶಾಂತಿ ಪ್ರಾಪ್ತಿಯಾದರೆ ಇದು ಆ ಒಂದು ಹಿಂದಿನ ಕಾಲದ 50 ವರ್ಷಗಳ, 106 ವರ್ಷಗಳ, ಸಹಸ್ರಾರು ವರ್ಷಗಳ ಹಿಂದಿನ ಮಹರ್ಷಿಗಳಿಗೆ ಉಂಟಾಗಿದ್ದಂತಹ ಮೋಕ್ಷದಂತೆ ಶುದ್ಧವಾಗಿದೆಯಾ? ಅಥವಾ ಮೋಕ್ಷದಲ್ಲಿ ಅಡಲ್ಟ್ರೇಷನ್ ಅಂದ್ರೆ ಕಲಬೆರಕೆ ಉಂಟಾಗುವಂತಹ ಸಂಶಯವಿತ್ತು. ಸೂತ್ರಕಾರರಾದ ಭಗವಾನ್ ಬಾದರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ, ಮುಕ್ತಿ ಫಲ ನಿಯಮ, ಮೋಕ್ಷ ಫಲದಲ್ಲಿ ಯಾವ ಯಾವ ಉಚ್ಚ ಅವಚ ದೇಶ ಕಾಲ ನಿಮಿತ್ತ ಜಾತಿ ವರ್ಣಾಶ್ರಮ ಯಾವ ಯಾವ ಭೇದವೂ ಇಲ್ಲ. ಹಬ್ಬ, ಇದು ಬಹಳ ಸಿಹಿ ಸುದ್ದಿ. ನಮ್ಮಂಥ ಲಕ್ಷಾಂತರ ಜನ ಮುಮುಕ್ಷ ಸಾಧಕರಿಗೆ ಒಳ್ಳೆ ಗುಡ್ಡು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತೀವ? ಏವಂ ಸಾಧನ ಪರಿಪಾಕದಿಂದ ಉಂಟಾಗುವಂತಹ ಜ್ಞಾನದಲ್ಲಿ ಉಚ್ಚ ಸಾಧನ, ಅವಚ ಸಾಧನ, ಐಹಿಕ ಜ್ಞಾನ, ಆಮುಷ್ಮಿಕ ಜ್ಞಾನ ಇತ್ಯಾದಿ ವ್ಯತ್ಯಾಸವಿರುವಂತೆ ಮೋಕ್ಷ ಫಲದಲ್ಲಿ ಯಾವ ಯಾವ ವ್ಯತ್ಯಾಸವೂ ಇಲ್ಲ, ಯಾವ ಯಾವ ಬದಲಾವಣೆಗಳೂ ಇಲ್ಲ. ಇದು ಪ್ರತಿಜ್ಞೆ. ಯಾಕೆ? ತದವಸ್ಥಾವಧೃತೇ ತತ್ ಅವಸ್ಥಾ ಅವಧೃತೇ. ತತ್ ತತ್ತಂದ್ರೇನು? ಓಂ ತತ್ಸದಿತಿ ನಿರ್ದೇಶ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ. ತತ್ ಅನ್ನುವಂತಹ ಶಬ್ದಕ್ಕೆ ತತ್ ಸತ್ಯಂ, ಸ ಆತ್ಮ, ತತ್ವಮಸಿ. ತದವಸ್ಥ ಬ್ರಹ್ಮಾವಸ್ಥ. ಮೋಕ್ಷವೆಂದರೆ ಬ್ರಹ್ಮ ಸ್ವರೂಪ. ಮುತ್ಯವಸ್ಥ ಬ್ರಹ್ಮಣ್ಯವಸ್ಥ ಎಂದು ತತ್ ಅವಸ್ಥ ಅವಧೃತೆ ನಿಶ್ಚಯ ಮಾಡಿರೋಣದರಿಂದ ವೇದಾಂತಗಳಲ್ಲಿ, ಉಪನಿಷತ್ತುಗಳಲ್ಲಿ ಮೋಕ್ಷವೆಂದರೆ ಬ್ರಹ್ಮ ಸ್ವರೂಪದಿಂದ ಉಳಿದುಕೊಳ್ಳುವುದು. ಸಯೋಹವೈ ತತ್ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ. ಇದು ಮೋಕ್ಷ. ಮೋಕ್ಷ ಎನ್ನುವ ಮಾತಿಗೆ ದೇಹಾದಿ ಅಧ್ಯಾಸದಿಂದ ಕಳಚಿಕೊಂಡು, ಅವಿದ್ಯೆಯಿಂದ ಕಳಚಿಕೊಂಡು ತನ್ನ ಪರಮಾರ್ಥವಾಗಿರುವ ಬ್ರಹ್ಮ ಸ್ವರೂಪದಲ್ಲಿ ನೆಲೆಗೊಳ್ಳುವುದೇ ಮೋಕ್ಷ ಎಂದು ಎಲ್ಲ ಶಾಸ್ತ್ರಗಳಲ್ಲಿಯೂ ಒತ್ತಿ ಒತ್ತಿ ತಾತ್ಪರ್ಯದಿಂದ ಅವಧತೆ ಅವಧಾರಣೆ ಮಾಡಿರೋಣದರಿಂದ ಅಂಥ ಮೋಕ್ಷದಲ್ಲಿ ಯಾವ ಯಾವ ಬದಲಾವಣೆಗಳೂ ಇಲ್ಲ. ಅಬ್ಬ, ಎಷ್ಟು ಆನಂದವಾಗಿದೆ! ಬ್ರಹ್ಮಜ್ಞಾನ ಬರುವವರೆಗೆ ನಮ್ಮ ಜವಾಬ್ದಾರಿ. ಬ್ರಹ್ಮಜ್ಞಾನ ಪ್ರಾಪ್ತಿಗಾಗಿ ನೀ ತಪಸ್ಸನ್ನ ಮಾಡು, ಗುರು ಸೇವೆ ಮಾಡು, ವೇದಾಂತವನ್ನು ಓದು, ಮುಮುಕ್ಷವಾಗಿರು, ಸುಳ್ಳನ್ನು ಹೇಳಬೇಡ, ಬೇಕಾದಷ್ಟು ಹೇಳಿದ್ದಾರೆ. ಬ್ರಹ್ಮಜ್ಞಾನ ಬಂದ ಮೇಲೆ ಅಜ್ಞಾನವು ಸಂಪೂರ್ಣವಾಗಿ ನಾಶವಾಗಿ ಬಿಡುತ್ತದೆ. ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಒಳ್ಳೆ ಉದಾಹರಣೆ ಕೊಟ್ಟಿದ್ದು. ಇನ್ನೂ ರೆಕಾರ್ಡ್ ಆಗಿದೆ. ಇಲ್ಲಿ 60 ವರ್ಷದ ಮಾತು. ಕತ್ತಲೆ ಮನೆಯಲ್ಲಿದ್ದೇವೆ, 10 ಕಡೆ ಕತ್ತಲಾಗಿದೆ. ಬೆಳಕು ಬರಬೇಕು, ಹಳ್ಳಿ ಬೆಳಕು ಬರಬೇಕಾದ್ರೆ ಏನ್ ಮಾಡಬೇಕು? ನಿಮ್ಮ ಅನುಕೂಲ. ಕೆಲವರು ಕರೆಂಟ್ ಇದ್ರೆ ಸ್ವಿಚ್ ಹಾಕ್ತಾರೆ, ಆ ಊರಿಗೆ ಕರೆಂಟ್ ಇಲ್ಲ ಅಂತ ಇಟ್ಕೊಳ್ಳಿ, ಸೀಮೆ ಎಣ್ಣೆಯಿಂದ ದೀಪ ಹಾಕ್ತಾರೆ. ಸೀಮೆ ಎಣ್ಣೆ ಇಲ್ಲ, ಒಳ್ಳೆಣ್ಣೆ ಅಥವಾ ಕರ್ಪೂರ ಅದು ದೀಪ ಹಚ್ಚಿದ್ದಾರೆ. ದೀಪ ಬಂತು, ಬೆಳಕು ಬರುವುದಕ್ಕೆ ನಾನಾ ಸಾಧನಗಳು. ಬೆಳಕು ಬಂದ ಮೇಲೆ ಆ ಬೆಳಕು ಸಮಾನವಾಗಿದೆ, ಕತ್ತಲೆಯನ್ನು ಕಳೆಯುತ್ತೆ. ಸೀಮೆ ಎಣ್ಣೆ ದೀಪದ ಬೆಳಕು, ಒಳ್ಳೆಣ್ಣೆ ದೀಪದ ಬೆಳಕು, ಟಾರ್ಚ್ ದೀಪದ ಬೆಳಕು, ಅಥವಾ ಸೂರ್ಯನ ಬೆಳಕು, ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಬೆಳಕು, ಎಲ್ಲ ಬೆಳಕು ಕೂಡ ಒಂದೇ. ಆ ಬೆಳಕಿನಲ್ಲಿ ಮಡಿ ಮೈಲಿಗೆ ಅಂತಿಲ್ಲ. ಆ ಬೆಳಕಿನ ಕರ್ತವ್ಯವೇನು? ಕತ್ಲೆ ಕಳೆಯುತ್ತೆ. ಕತ್ಲೆ ಕಳೀತಾ ಕೃತಾರ್ಥನಾದ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನ ಪ್ರಾಪ್ತಿಗಾಗಿ 100 ಸಾಧನೆ ಹೇಳಿದ್ದೆ, ಯಾವುದನ್ನು ಬೇಕಾದ್ರೂ ಮಾಡು. ಸತ್ಯೇನ ಲಭ್ಯ ತಪಸಾಶೇಷ ಆತ್ಮ ಸಮ್ಯಜ್ಞಾನೇನ ಬ್ರಹ್ಮಚರ್ಯೇನ ನಿತ್ಯಂ ಅಂತಃಶರೀರೇ ಜ್ಯೋತಿರ್ಮಯೋ ಹಿ ಶುಭ್ರ ಯಂ ಪಶ್ಯಂತಿ ಯತಯಃ ಕ್ಷೀಣ ದೋಷಾಃ. ಸತ್ಯವಂತನಾಗಿರು. ಇಡೀ ನಿನ್ನ ಜೀವನದಲ್ಲಿ ಒಂದು ಸುಳ್ಳನ್ನು ಹೇಳಬೇಡ. ತಪಸ್ವಿಯಾಗಿರು, ನೈಷ್ಠಿಕ ಬ್ರಹ್ಮಚರ್ಯವನ್ನು ಪಾಲನೆ ಮಾಡುತ್ತಿರು, ಸದ್ಗುರುಗಳ ಸೇವೆಯನ್ನ ಮಾಡ್ತಾ ಇರು, ವೇದಾಂತ ವಿಚಾರವನ್ನು ಮಾಡ್ತಾ ಇದ್ರೆ ಖಂಡಿತ ಬ್ರಹ್ಮಜ್ಞಾನ ಉಂಟಾಗುತ್ತೆ. ಇನ್ನು ಭಗವದ್ಗೀತೆಯಲ್ಲಿ ಒಂದು ಗುಡ್ ನ್ಯೂಸ್ ಜ್ಞಾಪಕ ಬಂದ್ಬಿಡ್ತಿ. ಇವಾಗ ಗೀತಾ ಜಯಂತಿ ಬರ್ತಾ ಇದೆ. ಮಾರ್ಗಶೀರ್ಷ ಮಾಸ ಶುಕ್ಲ ಪಕ್ಷ ಏಕಾದಶಿ ದಿವಸ ಶ್ರೀಮದ್ ಭಗವದ್ಗೀತಾ ಜಯಂತಿ. ಭಗವದ್ಗೀತಾ ಜಯಂತಿ ಉತ್ಸವವನ್ನ ಸಾವಿರಾರು ಕಡೆ ಮಾಡ್ತಾರೆ, ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಅತ್ಯಂತ ಶ್ರೇಷ್ಠವಾಗಿರುವಂತಹ ಉತ್ಸವ. ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಭಗವಂತನ ದಿವ್ಯ ಮಂಗಳ ಸಂದೇಶವೇನು? ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯಃ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಎಷ್ಟು ವಾಕ್ಯ ಇದೆ. ಆದ್ದರಿಂದ ಬ್ರಹ್ಮಜ್ಞಾನ ಉಂಟಾಗುವುದಕ್ಕೆ ತಡವಾಗಬಹುದು, ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ. ಆದರೆ ಬ್ರಹ್ಮಜ್ಞಾನದಿಂದ ಉಂಟಾಗುವಂತಹ ಫಲದಲ್ಲಿ ಮಾತ್ರ ಮುಕ್ತಿ ಫಲ ಅನಿಯಮ. ಮುಕ್ತಿ ಫಲದಲ್ಲಿ ಯಾವ ಯಾವ ನಿಯಮವೂ ಇಲ್ಲ. ಬ್ರಹ್ಮಜ್ಞಾನವಾಯ್ತಾ ಮೋಕ್ಷ, ಬೆಳಕು ಬಂತ ಕತ್ತಲೆ ಹೋಯ್ತು. ಸರ್, ಯಾವ ಬೆಳಕಿನಿಂದ ಕತ್ತಲೆ ಹೋಗುತ್ತೆ? ಎಷ್ಟು ಹೋಗುತ್ತೆ? ಅಮೆರಿಕ ಬೆಳಕ, ಇಂಡಿಯಾ ಬೆಳಕ, ಯಾವ ವ್ಯತ್ಯಾಸ? ಬೆಳಕು ಒಂದೇ, ಕತ್ತಲೆ ಹೋಗುವುದು ಸಮಾನ. ಭಾಷ್ಯವನ್ನ ನೋಡೋಣ, ತುಂಬಾ ಚೆನ್ನಾಗಿದೆ. ನನಗೆ ಅತ್ಯಂತ ಪ್ರಿಯವಾಗಿರುವಂತಹ ಅಧಿಕರಣ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಗುರುಗಳವರಿಗೂ ಅತ್ಯಂತ ಪ್ರಿಯವಾಗಿರುವ ಅಧಿಕರಣ. ಸ್ಪಿರಿಚುಯಲ್ ಹ್ಯಾಪಿ ಜಾಯ್ಫುಲ್ ಪೀಸ್ಫುಲ್ ಕ್ಯಾಪ್ಸುಲ್ಸ್ ಒಂದೊಂದು ಕೂಡ ಅದ್ಭುತವಾಗಿದೆ. ನಾವು ಓದಬೇಕು. ವಯಸ್ಸಂತೂ ಆಗ್ತಾ ಹೋಗುತ್ತೆ. 40 ವಯಸ್ಸು ಸ್ವಾಮಿ, ನನಗೆ 45 ನಡೀತಾ ಇದೆ, 50 60 70 80. ವೇದಾಂತ ಗಂಧವಿಲ್ಲ ಅಂದ್ರೆ ಕೋಟಿ ಕೋಟಿ ಸಂಪಾದನೆ ಮಾಡಿದ್ರು ವೇಸ್ಟ್, ಎಲ್ಲ ಬಿಟ್ಟೋಗ್ಬೇಕು. ಈ ಜನ್ಮದಲ್ಲಿಯೇ ಸಂಕಲ್ಪವನ್ನು ಮಾಡ್ಕೊಂಡ್ಬಿಡೋಣ, ಏನಾದ್ರೂ ಆಗ್ಲಿ ವೇದಾಂತ ಪ್ರವಚನಗಳನ್ನ ಕೇಳೋಣ. ವೇದಾಂತ ಪ್ರವಚನಗಳ ಶ್ರವಣದಿಂದಲೇ ಬ್ರಹ್ಮಜ್ಞಾನ ಪ್ರಾಪ್ತಿ. ಎಲ್ಲಿ ವೇದಾಂತ ಪ್ರವಚನವಾಗುತ್ತೋ ವೇದಾಂತ ಬೇರೆ ಬೇಡ ನಮಗೆ. ಅಂಧಾಗರಿಗೆ ಹೋಗೋಣ, ಅವಕಾಶ ಮಾಡ್ಕೊಂಡು ಹೋಗೋಣ. ಬೆಂಗಳೂರಿನಲ್ಲೇನು ದುಡ್ಡು ಕೊಟ್ರೆ ಓಲಾ ಇದೆ, ಊಬರ್ ಇದೆ, ಆಟೋ ಸಿಗುತ್ತೆ, ಟ್ಯಾಕ್ಸಿ ಇದೆ. ಮನಸ್ಸು ಬರ್ಬೇಕಷ್ಟೆ. ಮನಸ್ಸಿನಲ್ಲಿ ಅಯ್ಯೋ ದೂರವಾಯ್ತಪ್ಪ, ಅಯ್ಯೋ ಖರ್ಚೆ ಆಗ್ಬಿಡುತ್ತೆ ಅನ್ಕೊಂಡೆ ಹೊಟ್ಟೋಯ್ತು. ಒಂದ್ ಮಾತು ಹೇಳ್ತಾರೆ ಇಂಗ್ಲಿಷ್ ನಲ್ಲಿ, ಮೇಕ್ ಶೇರ್ ವೈಲ್ ಸನ್ ಶೈನ್ಸ್. ಸೂರ್ಯ ಹುಟ್ಟಿ ಗಾಳಿ ಇರುವಾಗ ಭಕ್ತವನ್ನೆಲ್ಲ ಮಾಡ್ಕೋಬೇಕು ಅಂತ ಹೇಳ್ತಾರಲ್ವೇ. ಅದೇ ರೀತಿಯಲ್ಲಿ ಭಗವದ್ಗೀತಾ ಜಯಂತಿ ಬರ್ತಾ ಇದೆ. ಓಂ ಏವಂ ಮುಕ್ತಿ ಫಲಾನಿಯಮಸ್ತದವಸ್ಥಾವಧೃತೇ ತದವಸ್ಥಾವಧೃತೇ ಓಂ ಶಾಂತಿ ಶಾಂತಿ ಶಾಂತಿ. 2 ಸಲ ಹೇಳಿದ್ದಾನೆ. ತದವಸ್ಥಾವಧೃತೇ ತದವಸ್ಥಾವಧೃತೇ ದ್ವಿರುಕ್ತಿ ಅಧ್ಯಾಯ ಪರಿಸಮಾಪ್ತ್ಯರ್ಥ. ಈ 3ನೇ ಅಧ್ಯಾಯ ಮುಕ್ತಾಯಗೊಳ್ಳುತ್ತದೆ ಎನ್ನುವುದನ್ನು ಹೇಳ್ತಾ ಇದ್ದೀನಿ. ಶಾಂಕರ ಭಾಷ್ಯ, ಅಮೃತ ಭಾಷ್ಯ, ಅಮೃತ ಸಾಗರ, ಅಮೃತ ಪುಷ್ಕರಣಿ ಪ್ರಾರಂಭ ಮಾಡೋಣ. ಯಥಾ ಮುಮುಕ್ಷಾಃ ವಿದ್ಯಾ ಸಾಧನಾವಲಂಬಿನಃ ಸಾಧನ ವೀರ್ಯ ವಿಶೇಷಾತೆ ವಿದ್ಯಾಲಕ್ಷಣೆ ಫಲೇ ಐಹಿಕ ಆಮುಷ್ಮಿಕ ಫಲತ್ವಕೃತಃ ವಿಶೇಷ ಪ್ರತಿನಿಯಮೋ ದೃಷ್ಟಃ. ಏವಂ ಸೂತ್ರ ಮುಕ್ತಿಲಕ್ಷಣೆ ಅಪಿ ಉತ್ಕರ್ಷಾಪಕರ್ಷಕೃತಃ ಕಶ್ಚಿತ್ ವಿಶೇಷ ಪ್ರತಿನಿಯಮ ಸ್ಯಾತ್ ಇತ್ಯಾಶಂಕಾ ಭವತಿ ಇತಿ ಆಶಂಕಾ ಭವತಿ. ಅತಃ ಅಸ್ಯಾಃ ಆಶಂಕಾಯಾಃ ಪರಿಹಾರಾರ್ಥಮಾಃ ಭಗವಾನ್ ಸೂತ್ರಕಾರಃ ಏವಂ ಮುಕ್ತಿಫಲಾನಿಯಮಃ ಇತಿ. ಎಷ್ಟು ಚೆನ್ನಾಗಿದೆ ಭಾಷ್ಯ. ಬ್ರಹ್ಮಾನಂದ ಭಾಷ್ಯವಾಕ್ಯ ಓದ್ತಾ ಇದ್ರೆ ಬ್ರಹ್ಮಜ್ಞಾನವಾಗಿಬಿಡುತ್ತೆ ಸರ್. ಇದು ಸತ್ಯವಾದ ಮಾತು. ಈ ದೃಷ್ಟಿಯಿಂದಲೇ ನಾನು ಆ ಸೂತ್ರ ಭಾಷ್ಯ ಸಂವತ್ಸರ ಗ್ರಂಥವನ್ನು ಬರೆದಿದೆ. ಪ್ರತಿ ದಿವಸ 5 ನಿಮಿಷ ಒಂದೊಂದು ಪೇಜ್ ಓದ್ತಾ ಬಂದ್ರೆ ಎಷ್ಟು ವಿಷಯ ಗೊತ್ತಾಯ್ತು ನಮ್ಗೆ. ಕರ್ಮಯೋಗ, ಧ್ಯಾನಯೋಗ, ಭಕ್ತಿಯೋಗ, ಗುರುಸೇವಾ, ಶಮದಮಾದಿಗಳು, ಅಮಾನಿತ್ವಾದಿಗಳು, ಎಷ್ಟು ವಿಷಯ ಇದೆ ಎಲ್ಲವನ್ನೂ ಕವರ್ ಮಾಡಿದ್ದಾರೆ ಶಂಕರಾಚಾರ್ಯರು. ನಾನು 555 ಸೂತ್ರಗಳ ಭಾಷ್ಯದಲ್ಲಿ ಕೇವಲ 387 ವಾಕ್ಯಗಳನ್ನ ತೆಗೆದುಕೊಂಡು ಆ ಪುಸ್ತಕ ರಚನೆ ಮಾಡಿದ್ದೇನೆ. ಓದಿ ದಿನ ಓದ್ತಾ ಬಂದು ಖಂಡಿತ ಬ್ರಹ್ಮಜ್ಞಾನವಾಗುವುದರಲ್ಲಿ ಸಂಶಯವಿಲ್ಲ. ಮುಮುಕ್ಷೋಹ ಒಳ್ಳೆ ಪದ ಹಾಕ್ಬಿಟ್ಟು ವೇದಾಂತ ಶಾಸ್ತ್ರವೆಂಬ ಜ್ಞಾನಸೌಧಕ್ಕೆ ಪ್ರವೇಶ ಮಾಡಬೇಕಾದರೆ ಅವನಿಗೆ ಯೋಗ್ಯತೆ ಮುಮುಕ್ಷುತ್ವವಿರಬೇಕು. ನಾನು ಮುಕ್ತನಾಗಬೇಕು, ಸಂಸಾರ ಬಂಧನದಿಂದ ಕಳಚಿಕೊಳ್ಬೇಕಪ್ಪ. ನೀವೇನೇ ಕರ್ಮವನ್ನ ಮಾಡಿ ಎಷ್ಟೇ ಸ್ವರ್ಗಲೋಕ, ವೈಕುಂಠ ಲೋಕ, ಬ್ರಹ್ಮಲೋಕಕ್ಕೆ ಹೋದರೂ ಕೂಡ ವಾಪಸ್ ಬರಬೇಕೆ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಮುಂಡಕೋಪನಿಷತ್ ಹೇಳ್ತಾರೆ, ಕ್ಷೀಣತರಂಬ ವಿಶಂತಿ. ಪುನಃ ಹುಟ್ಟಬೇಕು. ಹುಟ್ಟಿದ ಮೇಲೆ ಪುನಃ ಶುರು. ಯಾವುದು? ನರ್ಸರಿ, LKG, UKG, ಆಮೇಲೆ SSLC, BSc, MSc, ಅಮೇರಿಕಾ ಸಂಪಾದನೆ ಮಾಡ್ದ, ಮದುವೆ ಮಾಡ್ಕೊಂಡ, 98 ವರ್ಷ ಬದುಕಿದ್ದ, 1,000 ಕೋಟಿ ಆಸ್ತಿ ಮಾಡ್ದ, ಸತ್ತೋದ. ಆಮೇಲೆ ಪುನಃ LKG, UKG. ಎಷ್ಟು ಜನ್ಮ ಮಾಡ್ತು? LKG, UKG ಹತ್ತಾನೇ ಇರೋದು ಬೇಡ. LKGನೂ ಬೇಡ, PH ಯಾವುದು ಬೇಡ. ನಾನೀ ಮಾನವ ಜನ್ಮದಲ್ಲಿ ಜನ್ಮ ಮರಣ ಬಂಧನ ಚಕ್ರದಿಂದ ತಪ್ಪಿಸಿಕೊಳ್ಳಬೇಕು ಎನ್ನುವ ದೃಢವಾದ ಸಂಕಲ್ಪವುಳ್ಳವನೇ ಮುಮುಕ್ಷು. ಒಳ್ಳೆ ಪದ ಮುಮುಕ್ಷೋಹ. ಯಾರವನು? ವಿದ್ಯಾ ಸಾಧನ ಅವಲಂಬಿನಃ. ಮುಮುಕ್ಷುವಿಗೆ ಅವಲಂಬ, ಆಶ್ರಯ ಯಾವುದು? ಬ್ರಹ್ಮವಿದ್ಯಾ. ಬ್ರಹ್ಮವಿದ್ಯಾ ಸಂಪಾದನೆ ಮಾಡದೆ ಹೋದರೆ ಅವನು ಮುಮುಕ್ಷುವೇ ಅಲ್ಲ. ಮುಮುಕ್ಷವಾದವನು ಸುಮ್ಮನೆ ಜಪ ತಪ ಪೂಜೆ ಏನ್ ಮಾಡ್ತಾ ಇದ್ರು ಕೂಡ ಖಂಡಿತ ಮೋಕ್ಷವಿಲ್ಲ. ಒಳ್ಳೆ ಫಲ ಸಿಕ್ಬೋದು. ಮುಂದಿನ ಜನ್ಮದಲ್ಲಿ ಮಂತ್ರಿಯಾಗಿ ಹೋದವನು ಶ್ರೀಮಂತ ಹುಟ್ಟಬಹುದು. ಏನ್ ಪ್ರಯೋಜನವಾಯ್ತು? ಹುಟ್ಟಿದ ಅಂದ್ರೆ ಪುನಃ ಶುರುನ. ಇನ್ನು ಮಗುವಿ 2 ವರ್ಷ ವಯಸ್ಸು. ಅಪ್ಪ ಅಮ್ಮ ಆಗ್ಲೇ ಸ್ಕೂಲ್ ನೋಡ್ತಾ ಇರ್ತಾರೆ. ನಮ್ಮ ಮಗನಿಗೆ ಸ್ಕೂಲ್ ನೋಡ್ತಾ ಇದ್ದೀವಿ. ಎಲ್ಲಿ ಸ್ಕೂಲ್ ಸಿಕ್ಕಿ? ಒಳ್ಳೆ ಸ್ಕೂಲ್ ಸಿಕ್ಕಿದೆ. ಎಷ್ಟು? 1.5 ಲಕ್ಷ ಅಡ್ಮಿಷನ್. ಪಾಪ ಮಗುವಿನ ಗ್ರಹಚಾರ. ಇನ್ನು 2.5 ವರ್ಷ ಮಗುವಿಗೆ. ಸ್ಕೂಲ್ ಸೇರ್ಕೊಂಡು ಎಂಜಿನಿಯರ್ ಆಗ್ಬೇಕು, ಅಮೇರಿಕಾಗ್ ಹೋಗಿ. ಏನ್ರಿ ಇದು? ಎಷ್ಟು ಜನ್ಮವಾಯ್? ಬೇಡ, ಖಂಡಿತ ಬೇಡ. ನಿತ್ಯಾನಿತ್ಯ ವಿವೇಕವನರಿಯದೆ. ಕೇನೋಪನಿಷತ್ತಿನಲ್ಲಿನ ಒಂದು ಮಂತ್ರ ಹೀಗಿದೆ: ಇಹ ಚೇದ ವೇದೀರಥ ಸತ್ಯಮಸ್ತಿ ನಚೇದಿಹಾವೇದೀನ್ ಮಹತೀ ವಿನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರಾ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ. ಭಗವಾನ್ ಬಾದರಾಯಣಾಚಾರ್ಯರ ಮೊದಲನೆಯ ಸೂತ್ರ ಅಥಾತೋ ಬ್ರಹ್ಮಜಿಜ್ಞಾಸ ಎಂದು ಭಗವತ್ಪಾದ ಶಂಕರರು ತಮ್ಮ ಭಾಷ್ಯದಲ್ಲಿ ಅಥ ಎನ್ನುವ ಮೊದಲ ಪದ ವಿವರಿಸುವಾಗ ಆಮೇಲೆ ಎಂದರೆ ಸಾಧನ ಚತುಷ್ಟಯಾನಂತರ ಎಂದಿದ್ದಾರೆ. ನಿತ್ಯಾನಿತ್ಯ ವಸ್ತು ವಿವೇಕವನ್ನು ಇಲ್ಲಿಯೇ ಅಂದರೆ ಈ ಜನ್ಮದಲ್ಲಿಯೇ, ಈ ಎಚ್ಚರದಲ್ಲಿಯೇ, ಈಗ ಸದ್ಗುರು ಸಿಕ್ಕಿದಾಗಲೇ ಮಾಡುತ್ತಾ ಕೊನೆಗೆ ಮುಮುಕ್ಷುವಾಗಿ ಬ್ರಹ್ಮದ ಬಗ್ಗೆ ಅಂದರೆ ಆತ್ಮನ ಬಗ್ಗೆ ವಿಚಾರ ಮಾಡಿದರೆ ಸಾರ್ಥಕ. ಇಲ್ಲವಾದರೆ ಮಹತ್ತರವಾದ ನಷ್ಟ ನಮಗೇ. ತನ್ನ ನಿಜ ಸ್ವರೂಪವನ್ನು ತಿಳಿದು ಕೃತಕೃತ್ಯನಾದವನೇ ಧೀರ ಎಂದಿದ್ದಾರೆ. ನಿತ್ಯ ಮತ್ತು ಅನಿತ್ಯ ವಸ್ತುಗಳ ವಿವೇಕವನ್ನು ಅರಿಯೋಣವೇ? ನಿತ್ಯಾನಿತ್ಯ ವಿವೇಕವನರಿಯದೆ ಸತ್ತು ಹುಟ್ಟುವರೆಲ್ಲ. ನಿತ್ಯಾನಿತ್ಯ ವಿವೇಕವನರಿಯದೆ ಸತ್ತು ಹುಟ್ಟುವರೆಲ್ಲ. ನಿತ್ಯವಿದನು ಸುವಿಚಾರದಿ ತಿಳಿದರೆ ಸತ್ತು ಚಿತ್ತು ಸುಖರಹರಲ್ಲ. ನಿತ್ಯವಿದನು ಸುವಿಚಾರದಿ ತಿಳಿದರೆ ಸತ್ತು ಚಿತ್ತು ಸುಖರಹರಲ್ಲ. ನಿತ್ಯಾನಿತ್ಯ ವಿವೇಕವನರಿಯದೆ ಸತ್ತು ಹುಟ್ಟುವರೆಲ್ಲ, ಸತ್ತು ಹುಟ್ಟುವರೆಲ್ಲ. ಹೆಂಡಿರು ಮಕ್ಕಳು ಹೊಲ ಮನೆ ಹಣವೆಂದಂಡಲೆಯುವರಲ್ಲ. ಹೆಂಡಿರು ಮಕ್ಕಳು ಹೊಲ ಮನೆ ಹಣವೆಂದಂಡಲೆಯುವರಲ್ಲ. ಕಂಡು ಕಾಲವಶವೆಲ್ಲವಿದೆಂಬುದ ಭಂಡತನದಿ ನೆಚ್ಚುವರಲ್ಲ. ಕಂಡು ಕಾಲವಶವೆಲ್ಲವಿದೆಂಬುದ ಭಂಡತನದಿ ನೆಚ್ಚುವರಲ್ಲ. ನಿತ್ಯಾನಿತ್ಯ ವಿವೇಕವನರಿಯದೆ ಸತ್ತು ಹುಟ್ಟುವರೆಲ್ಲ, ಸತ್ತು ಹುಟ್ಟುವರೆಲ್ಲ. ಹುಟ್ಟಿ ಬೆಳೆದು ಮಾರ್ಪಟ್ಟು ಕುಂದಿ ಕೈ ಬಿಟ್ಟು ಪೋಪುದೆಲ್ಲ. ಹುಟ್ಟಿ ಬೆಳೆದು ಮಾರ್ಪಟ್ಟು ಕುಂದಿ ಕೈ ಬಿಟ್ಟು ಪೋಪುದೆಲ್ಲ. ಗುಟ್ಟನಿದನು ಗುರುತಿಟ್ಟು ತಿಳಿಯದೆ ಕಟ್ಟ ಕಡೆಗೆ ಕೊರಗುವರಲ್ಲ. ಗುಟ್ಟನಿದನು ಗುರುತಿಟ್ಟು ತಿಳಿಯದೆ ಕಟ್ಟ ಕಡೆಗೆ ಕೊರಗುವರಲ್ಲ. ನಿತ್ಯಾನಿತ್ಯ ವಿವೇಕವನರಿಯದೆ ಸತ್ತು ಹುಟ್ಟುವರೆಲ್ಲ, ಸತ್ತು ಹುಟ್ಟುವರೆಲ್ಲ ದೇಹೇಂದ್ರಿಯಗಳೊಳ್ ಆತ್ಮ ಬೇರ್ಪಡದೆ ತಾ ಹುದುಗಿಹನಲ್ಲ. ದೇಹೇಂದ್ರಿಯಗಳೊಳ್ ಆತ್ಮ ಬೇರ್ಪಡದೆ ತಾ ಹುದುಗಿಹನಲ್ಲ. ಈಹದನನು ತಿಳಿದಾತ್ಮ ನಿತ್ಯನೆಂದು ಊಹಿಸಲಾರದೆ ಇಹರಲ್ಲ. ಈಹದನನು ತಿಳಿದಾತ್ಮ ನಿತ್ಯನೆಂದು ಊಹಿಸಲಾರದೆ ಇಹರಲ್ಲ. ನಿತ್ಯ ನೀತ್ಯ ವಿವೇಕವನರಿಯದೆ ಸತ್ತು ಹುಟ್ಟುವರೆಲ್ಲ. ಸತ್ತು ಹುಟ್ಟುವರೆಲ್ಲ. ಮಡಕೆಯ ಮಾರ್ಪಾಡುಗಳದ ನೋಡುವ ನೆಡೆಗೆ ಸೇರುವಿಲ್ಲ. ಮಡಕೆಯ ಮಾರ್ಪಾಡುಗಳದ ನೋಡುವ ನೆಡೆಗೆ ಸೇರುವಿಲ್ಲ. ಜಡದೇಹಾದಿಯ ನೋಳ್ಪಾತು ಮನಕ್ಕೆ ಒಡೆಯನಿದನು ಶಂಕರ ಬಲ್ಲ. ಜಡದೇಹಾದಿಯ ನೋಡ್ಪಾತು ಮನಕ್ಕೆ ಒಡೆಯನಿದನು ಶಂಕರ ಬಲ್ಲ. ನಿತ್ಯ ನೀತ್ಯ ವಿವೇಕವನರಿಯದೆ ಸತ್ತು ಹುಟ್ಟುವರೆಲ್ಲ. ಸತ್ತು ಹುಟ್ಟುವರೆಲ್ಲ. ಸತ್ತು ಹುಟ್ಟುವರೆಲ್ಲ. ದೃಢವಾದ ಸಂಕಲ್ಪವನ್ನು ಮಾಡಿಕೊಂಡ್ಬಿಡೋಣ. ಮುಮುಕ್ಷೋಹ ಬಾ ಒಳ್ಳೆ ಪದ. ಇದನ್ನೇ ಶಂಕರಾಚಾರ್ಯರು ಅಥಾತೋ ಬ್ರಹ್ಮ ಜಿಜ್ಞಾಸ ನಿತ್ಯಾನಿತ್ಯ ವಸ್ತು ವಿವೇಕ ಇಹ ಮುತ್ತಾರ್ಥ ಫಲಭೋಗ ವಿರಾಗ ಶಮದಮಾದಿ ಸಾಧನ ಸಂಪತ್ತು ಮುಮುಕ್ಷುತ್ವಂಚ. ಮುಮುಕ್ಷುತ್ವ ಬರಬೇಕಾದರೆ ಅನೇಕ ಜನ್ಮಗಳ ಪುಣ್ಯವನ್ನು ಮಾಡಬೇಕು ಸ್ವಾಮಿ, ಸುಲಭವಲ್ಲ. ಈಶ್ವರಾನುಗ್ರಹ ದೇವ ಪುಂಸಾಮದ್ವೈತ ವಾಸನ ಮಹದ್ಭಯ ಪರಿತ್ರಾಣ ವಿತ್ರಾಣ ಮೇವ ಜಾಯತೆ. ಈ ಪ್ರಪಂಚದಲ್ಲಿ ಕೋಟಿ ಕೋಟಿ ಜನಗಳಿದ್ದಾರೆ, 1,000 ಕೋಟಿ ಜನಗಳಿದ್ದಾರೆ. ಎಷ್ಟು ಜನಗಳಿಗೆ ಮುಮುಕ್ಷುತ್ವವಿದೆ? 1 2 3 4 ಮುಮುಕ್ಷು ಯಾರು? ವಿದ್ಯಾ ಸಾಧನಾವಲಂಬಿ ಮುಮುಕ್ಷು. ಬ್ರಹ್ಮ ವಿದ್ಯಾ ಆತ್ಮವಿದ್ಯಾ ಎನ್ನುವ ಸಾಧನವನ್ನ ಅವಲಂಬನೆ ಮಾಡಿರುವಂಥವನೇ ನಿಜವಾದ ಮುಮುಕ್ಷು. ಹೇಗೆ ಧನ ಸಂಪಾದನೆಗೆ ಹಗಲು ಇರಲು ಬದ್ಧಾರ್ಥಿವ. ಕೆಲವೊಂದು ಕಂಪನಿನಲ್ಲಿ 1 ತಿಂಗಳಿಗೆ 10 ಲಕ್ಷ ಸಂಬಳ ಅಂದ್ಬಿಟ್ರು. ನಾನು ಹೋಗ್ತೇನೆ, 16 ಗಂಟೆ ಕೆಲಸ ಮಾಡಬೇಕು, 11 ಗಂಟೆ ಮಾಡಿ ದುಡ್ಡುಗೋಸ್ಕರ. ಏನ್ರಿ ದುಡ್ಡು ಮುಖ್ಯವೇ? ಎಷ್ಟೇ ದುಡ್ಡಿದ್ರು ತಿನ್ನುವ 2 ತನ್ನ 2 ಪಂಚ ಮುಗಿಸೋಕ್ ಬೇಡ. ಕಂಡಿದ್ದಾರೆ. ಮುಮುಕ್ಷುವಿಗೆ ಹೆಣ್ಣು ಹೊನ್ನು ಮಣ್ಣುಗಳಿಂದ ಯಾವ ಸಹವಾಸವೂ ಬೇಡ. ಇಂಥ ಬ್ರಹ್ಮವಿದ್ಯಾ ಎನ್ನುವ ಸಾಧನವನ್ನ ಅವಲಂಬನೆ ಮಾಡಿಕೊಂಡಿರುವಂತಹ ಮುಮುಕ್ಷುವಿಗೆ ಸಾಧನ ವೀರ್ಯ ವಿಶೇಷತೆ. ಅವನ ಅನುಷ್ಠಾನ ಮಾಡುತ್ತಿರುವಂತಹ ಸಾಧನೆಗಳು ಎಷ್ಟರ ಮಟ್ಟಿಗೆ ಸಾಧನ ಪಕ್ವವಾಗ್ತಾ ಇದೆಯೋ ಅಷ್ಟರ ಮಟ್ಟಿಗೆ ಬ್ರಹ್ಮವಿದ್ಯಾ ಉಂಟಾಗುತ್ತೆ. 1 ಭತ್ತ ಬರಬೇಕಾದ್ರೆ, 1 ತೆಂಗಿನ ಮರ ಬೆಳೆಸಬೇಕಾದ್ರೆ ಅಷ್ಟೇ ತಪಸ್ಸು ಬೇಕು. ಇನ್ನು ಬ್ರಹ್ಮವಿದ್ಯೆಯನ್ನ ಸಂಪಾದನೆ ಮಾಡಿಕೊಂಡು ಮೋಕ್ಷ ಹೊಂದಬೇಕು ಅಂದ್ರೆ ತಪಸ್ಸು ಬೇಡವೆ? ನಮ್ ಗುರುಸೇವೆ ಬೇಡ, ನಮಗೆ ವೇದಾಂತ ಪ್ರವಚನ ಶ್ರವಣ ಬೇಡ, ನಮಗೆ ನಿದ್ರೆ ಬಂದ್ಬಿಡುತ್ತೆ ಅಂದ್ರೆ ಸಂತೋಷ. ಯಾವ ಬಲಾತ್ಕಾರವೂ ಇಲ್ಲ. ಒಂದು ಪ್ರಶ್ನೆ ಹಾಕೋಬೇಕು, ನಿಜವಾಗಿ ನಾನು ಮುಮುಕ್ಷುವ, ನಿಜವಾಗಿ ನಾನು ಗೃಹಸ್ಥನ? ಗೃಹಸ್ಥ ಅಂತ ಆದ್ರೆ ಸ್ವಂತ ಮನೆ ಮಾಡ್ಬೇಕು, ಗೃಹಸ್ಥ ಅಂದ್ರೆ ಹೆಂಡತಿ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಬೇಕು, ಗೃಹಸ್ಥ ಅಂದ್ರೆ ಅಗ್ನಿಹೋತ್ರ ಅನುಷ್ಠಾನವನ್ನು ಮಾಡಿ ದೇವತೆಗಳನ್ನು ಸಂತೋಷ ಪಡಿಸಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಟ್ಯಾಕ್ಸ್ ಕೊಟ್ಬಿಡೋಣ, ನಾ ಗೃಹಸ್ಥ, ನನ್ನ ಕರ್ತವ್ಯ, ನಾ ಸಮಾಜದಲ್ಲಿ ದೊಡ್ಡ ಮನುಷ್ಯನಂತೆ ಮೆರೀಬೇಕು. ಆದರೆ ಮುಮುಕ್ಷವಾಗಿರುವ ಸನ್ಯಾಸಿಗಳು ಸಾಧನ ವೀರ್ಯ ವಿಶೇಷಾತ್, ಯಾವಾಗಲೂ ಕೂಡ ಸಾಧನ ಮಾಡ್ತಾ ಇರಬೇಕು. ಮನಸ್ಸು ತುಂಬಾ ಚಂಚಲ, ಮನಸ್ಸು ತುಂಬಾ ಸ್ಟ್ರಾಂಗ್. ಅರ್ಜುನ ಹೇಳ್ತಾನಲ್ವೇ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ. ಇಂಥ ಮನಸ್ಸನ್ನು ಹದ ಮಾಡಬೇಕಾದ್ರೆ ಅಭ್ಯಾಸ ಬೇಕು. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ಕೌಂತೇಯ ವೈರಾಗ್ಯೇಣ ಜಗವಿಷ್ಯ. ಒಂದು ತಪಸ್ಸು, ನನಗೆ ತಪಸ್ಸಿಗೆ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳವರ, ಅವರು ಜ್ಞಾನನಿಷ್ಠರು, ಮಹಾತ್ಮರು, ತಪಸ್ವಿಗಳು, ಜೀವನ್ಮುಕ್ತರು. ಆದರೂ ಕೂಡ 4 ಗಂಟೆ ಕೇಳ್ತಾ ಇದ್ದಲ್ಲಿ ಬೆಳಿಗ್ಗೆ. ಯಾರಾದ್ರೂ ನಂಬ್ತೀರಾ? ನಾವು ಗುರು ಪಕ್ಕದಲ್ಲೇ ಮಲಿಕೋತಾ ಇದ್ದೆ. ಗುರು ಮಗು 4:30 ಆಯ್ತು, ಹೇಳಪ್ಪ ಅನ್ನೋರು. ನಂಗೆ ನಿದ್ರೆ ಆದ್ರೂ ಕೋಲ್ ಸಿವಿತಾ ಇತ್ತು, ಏಳು ಏಳು ಅಂತ. ನಿದ್ರೆ ಮಾಡ್ತಾ ಇದ್ದಾಗಲೂ ಎಬ್ಬಿಸ್ಬಿಡ್ತಾ, ಹೇಳಪ್ಪ ಮಗು 4:30 ಆಗೋಯ್ತು, ಮಲಿಕೋಬೇಡ, ನಾನು ಎದ್ದಿದ್ದೇನೆ ಏನ್ಬಿಡೋರು. ಗುರುಗಳು ಎದ್ದು ಶಿಷ್ಯನ ನೆಬ್ಬಿಸ್ತಾ ಇದ್ವಿ. ಏನ್ ತಪಸ್ಸು, ಅವ್ರಿಗೇನ್ ಬೇಕು? ಎಷ್ಟು ಆಚಾರ ವಿಚಾರ ನಿಷ್ಠೆ ಸಂಯಮ, ವೇದಾಂತ ವೇದಾಂತ ವೇದಾಂತ. ನನಗೆ ಆ ಗುರುಗಳ ಜೀವನ ಕ್ರಮವನ್ನ ನೋಡಿದಾಗ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಯತಿ ಪಂಚಕದಿಂದ ಒಂದು ವಾಕ್ಯ ಜ್ಞಾಪಕ ಬರ್ತಾ ಇರುತ್ತೆ. ಯಾವುದು? ವೇದಾಂತ ವಾಕ್ಯೇಶು ಸದಾ ರಮಂತಃ ಭಿಕ್ಷಾನ್ನ ಮಾತ್ರೇಣ ಚತುಷ್ಟಿಮಂತಃ ವಿಶೋಕಮಂತಃ ಕರಣೇ ರಮಂತಃ ಕೌಪೀನವಂತಃ ಖಲು ಭಾಗ್ಯವಂತಃ. ಇಂಥ ಸಾಧನ ವೀರ್ಯ, ಸಾಧನಕ್ಕೆ ಒಂದು ವೀರ್ಯ ಬರ್ಬೇಕಂದ್ರೆ ಒಂದು ಕಾವು ಬರ್ಬೇಕು. ಆ ಕಾವು ಬರದೇ ಹೋದ್ರೆ ಏನು ಬ್ರಹ್ಮಜ್ಞಾನ ಉಂಟು? ಸಾಧನ ವೀರ್ಯ ವಿಶೇಷ. 50 ಜನ ಮುಮುಕ್ಷುಗಳಿದ್ದರೆ 50 ಜನಗಳು ಮಾಡುತ್ತಿರುವಂತ ಸಾಧನಗಳಲ್ಲಿ ವೀರ್ಯ ತಾರತಮ್ಯದಿಂದ ಬ್ರಹ್ಮಜ್ಞಾನ ನಿಧಾನ ಹುಟ್ಟಬಹುದು, ಬೇಗನೆ ಹುಟ್ಟಬಹುದು. ಎಷ್ಟು ಮಟ್ಟಿಗೆ? ವಿದ್ಯಾಲಕ್ಷಣೆ ಫಲೆ ಸಾಧನ, ಅಂತರಂಗ ಸಾಧನ, ಬಹಿರಂಗ ಸಾಧನ, ಸಹಕಾರಿ ಸಾಧನ, ಸಾಕ್ಷಾತ್ ಸಾಧನ, ಇದೆಲ್ಲವೂ ಭಗವದ್ಗೀತೆಯಲ್ಲಿದೆ. ಬ್ರಹ್ಮವಿದ್ಯಾ ಫಲದಲ್ಲಿ, ಆತ್ಮಜ್ಞಾನ ಫಲದಲ್ಲಿ ಐಹಿಕ ಆಮುಷ್ಮಿಕ. ಐಹಿಕಮಪಿ ಹೇಳಿದ ಹಿಂದೆ, ಅಪ್ರಸ್ತುತ ಪ್ರತಿಬಂಧೆ ತದ್ದರ್ಶನ. ಐಹಿಕ, ಈ ಲೋಕದಲ್ಲಿಯೇ ಬ್ರಹ್ಮಜ್ಞಾನವಾಗಬಹುದು, ಅಮುಷ್ಮಿಕ ಲೋಕೆ ಆಗಬಹುದು ಅಂತ ತಿಳಿಸಿದ್ದಾರೆ. ಆಮುಷ್ಮಿಕ ಫಲತ್ವ ಕೃತ ವಿಶೇಷ ಪ್ರತಿನಿಯಮೋ ದೃಷ್ಟ. ವಿಶೇಷ ಪ್ರತಿನಿಯಮ, ಒಬ್ಬೊಬ್ಬರಿಗೆ ಒಂದೊಂದು ಕಾಲದಲ್ಲಿ ಬ್ರಹ್ಮಜ್ಞಾನವಾಗಬಹುದು ಅಂತೇಳಿ. ಹೀಗೆ ಏವಂ ಮುಕ್ತಿ ಲಕ್ಷಣೆ ಅಪಿ ಫಲೆ, ಮುಕ್ತಿ ಎನ್ನುವಂಥ ಫಲದಲ್ಲಿಯೂ ಕೂಡ ಉತ್ಕರ್ಷ ಅಪಕರ್ಷಕೃತ. ಶೂದ್ರನಿಗೆ ಬ್ರಹ್ಮಜ್ಞಾನದಿಂದ ಮೋಕ್ಷವಾದರೆ 70%, ಒಬ್ಬ ವಿಪ್ರೋತ್ತಮನಿಗೆ ಬ್ರಹ್ಮಜ್ಞಾನದಿಂದ ಮೋಕ್ಷವಾದರೆ 110% ಅಂತ ಹೇಳಿ ಪರ್ಸೆಂಟೇಜ್ ಇಲ್ಲ. ಉತ್ಕರ್ಷ ಅಪಕರ್ಷ, ಶ್ರೇಷ್ಠವಾದ ಮೋಕ್ಷ ಕಳಪೆ ಮೋಕ್ಷ ಎಂದು ಇದರಲ್ಲಿಯೂ ಕೂಡ ಕಶ್ಚಿತ್ ವಿಶೇಷ ಪ್ರತಿನಿಯಮ, ವಿಶೇಷವಾದಂಥ ಪ್ರತಿನಿಯಮವಿರಬಹುದೇನೋ ಎಂದು ಆಶಂಕಾ ಸ್ಯಾತ್. ಯಾರಿಗಾದರೂ ಆಶಂಕವಾಗುತ್ತೆ. ಅಂಥ ಮಹಾತ್ಮರಿಗೆ, ಶುಕ ಮಹರ್ಷಿಗಳಿಗೆ ಉಂಟಾದ ಮೋಕ್ಷವಿಲ್ಲಿ, ನನಗೆ ಉಂಟಾದಂತಹ ಮೋಕ್ಷವಿಲ್ಲಪ್ಪ ಅಂತೇಳಿ ಮೋಕ್ಷ ಫಲದಲ್ಲಿಯೂ ಕೂಡ ತಾರತಮ್ಯ ವಿಶೇಷವಿರಬಹುದೇನೋ ಎಂದು ತತ್ವ ಜಿಜ್ಞಾಸು ಮುಖ್ಯ ಸಾಧಕರಿಗೆ ಆಶಂಕ ಬರಬಹುದು. ಆಶಂಕವನ್ನ ಪರಿಹಾರ ಮಾಡುವುದಕ್ಕಾಗಿ ಭಗವಾನ್ ಸೂತ್ರಕಾರ ಆಹ ಏವಂ ಮುಕ್ತಿ ಫಲ ನಿಯಮ ಆತ್ಮಜ್ಞಾನವೆಂಬ ಫಲದಲ್ಲಿ ಪ್ರತಿ ನಿಯಮವಿರುವಂತೆ ಮುಕ್ತಿ ಫಲದಲ್ಲಿ ಯಾವ ವಿಶೇಷವೂ ಇಲ್ಲ. ಮುಕ್ತಿ ಫಲ ಅನಿಯಮ. ನಾನು ಮುಕ್ತಿ ಫಲ ನಿಯಮ ಅಂದ್ರೆ ಮಗು ಕರೆಯಬಹುದು ಅಂತಿದ್ದು ಗುರು. ಮುಕ್ತಿ ಫಲ ಅನಿಯಮ ನಖಲೋ ಮುಕ್ತಿ ಫಲೇ ಕಶ್ಚಿತ್ ಏವಂ ಭೂತಃ ವಿಶೇಷ ಪ್ರತಿನಿಯಮಃ ಆಶಂಕಿತವ್ಯಃ. ಇನ್ನೂ ಈ ಸಾಧಕನು ಮುಕ್ತನಾಗಿಲ್ಲ, ಮೋಕ್ಷ ಫಲ ಹೊಂದಿಲ್ಲ, ಮೋಕ್ಷವ ಪ್ರಯತ್ನ ಮಾಡ್ತಾ ಇದ್ದಾನೆ. ಇವನ ಮನಸ್ಸಿನಲ್ಲಿದೆ ನಾನು ಬ್ರಹ್ಮಜ್ಞಾನವನ್ನು ಮಾಡಿಕೊಂಡು ಮೋಕ್ಷ ಹೊಂದಿದ್ರೆ ಆ ನನಗೆ ಬರುವಂತಹ ಮೋಕ್ಷ ರಮಣ ಮಹರ್ಷಿಗಳಿದ್ದಂತಹ ಮೋಕ್ಷದಂತ ಆಗುತ್ತಾ? ಇಲ್ಲಪ್ಪ, ಅವರೆಲ್ಲ ಬಹಳ ದೊಡ್ಡವರು. ಹಿಂದಿನ ಕಾಲ ಚೆನ್ನಾಗಿತ್ತು, ಕಾಲ ಕೆಟ್ಟೋಗ್ಬಿಟ್ಟಿದೆ. ಆದ್ರಿಂದ ಆ ಮೋಕ್ಷ ನನಗೆ ಬರುವುದಿಲ್ವೇನೋ ಅಂತ ಸಂಶಯ ಪಡ್ತಾನೆ. ಹೇಳ್ತಾ ಶಂಕರಾಚಾರ್ಯರು ಪ್ರತಿ ನಿಯಮ ನ ಆಶಂಕಿತವ್ಯ. ಮೋಕ್ಷ ಫಲದಲ್ಲಿ ಏನಾದರೂ ವಿಶೇಷ ಉಂಟೇನೋ, ತಾರತಮ್ಯ ಉಂಟೇನೋ, ವ್ಯತ್ಯಾಸ ಉಂಟೇನೋ ಎನ್ನುವಂತ ಸಂಶಯಕ್ಕೆ ಅವಕಾಶವಿಲ್ಲ. ನೋಡಿ, ಮುಕ್ತಿ ಫಲೇ ಮೋಕ್ಷವೆಂಬ ಫಲದಲ್ಲಿ ಮುಕ್ತಿ ಸ್ತ್ರೀಲಿಂಗ, ಮೋಕ್ಷ ಪುಲ್ಲಿಂಗ, ಮೋಕ್ಷಣಂ ನಪುಂಸಕಲಿಂಗ. ಒಂದು ಕ್ಲಿನ್ ಪ್ರತ್ಯಯ, ಒಂದು ಘೈ ಪ್ರತ್ಯಯ, ಇನ್ನೊಂದು ಲುಟ್ ಪ್ರತ್ಯಯ, ಮೂರು ಪ್ರತ್ಯಯಗಳು. ಮೂರು ಪ್ರತ್ಯಯ ಸೇರ್ಕೊಂಡು ಮೂರು ಮೂರು ರೂಪವಾಗುತ್ತೆ. ಇನ್ನೆಲ್ಲ ಗುರುಗಳವರು ಅರಿತುಕೊಂಡಿದ್ದಾರೆ. ಅರ್ಥ ಮಾತ್ರ ಒಂದೇ, ಪ್ರತ್ಯಯ ಮಾತ್ರ ಬೇರೆ ಬೇರೆ. ಮುಕ್ತಿ ಫಲೆ ಮೋಕ್ಷ ಫಲೆ, ಮೋಕ್ಷವೆಂಬ ಫಲದಲ್ಲಿ ನಕಶ್ಚಿತ್ ವಿಶೇಷ ಪ್ರತಿನಿಯಮ ಆಶಂಕಿತವ್ಯ. ಏನಾದ್ರೂ ವಿಶೇಷ ಉಂಟೇನೋ ಎಂದು ಸಂಶಯ ಪಡುವಂತಿಲ್ಲ. ಯಾಕೆ? ಕುತಃ ಮೋಕ್ಷ ಏಕಃ ಮೋಕ್ಷ ಸಮಾನಃ. ಸನ್ಯಾಸಿಗಳ ಮೋಕ್ಷ, ಗೃಹಸ್ಥರ ಮೋಕ್ಷ, ವಾನಪ್ರಸ್ಥರ ಮೋಕ್ಷ, ಬ್ರಹ್ಮಚಾರಿಗಳ ಮೋಕ್ಷ, ವಿಧವೆಯರ ಮೋಕ್ಷ, ವಿಧುರರ ಮೋಕ್ಷ, ಚಿಕ್ಕವರ ಮೋಕ್ಷ, ದೊಡ್ಡವರ ಮೋಕ್ಷ ಎಂದು ಮೋಕ್ಷದಲ್ಲಿ ಯಾವ ಯಾವ ವ್ಯತ್ಯಾಸವೂ ಇಲ್ಲ. ಮೋಕ್ಷ ಪ್ರಾಪ್ತಿಗೆ ಸಾಧನವಾದ ಬ್ರಹ್ಮಜ್ಞಾನ. ಆ ಬ್ರಹ್ಮಜ್ಞಾನಕ್ಕೆ ಸಾಧನಗಳಲ್ಲಿ ವ್ಯತ್ಯಾಸ ಉಂಟು. ಅದರಿಂದ ಉಂಟಾಗುವಂತಹ ಪರಿಪಾಕ. ಮೋಕ್ಷದಲ್ಲಿ ಮಾತ್ರ ಯಾವ ಯಾವ ವಿಶೇಷವೂ ಇಲ್ಲ. ಒಂದು ಉದಾಹರಣೆ, ಒಂದು 50 ಜನ ಒಂದ್ ಕಡೆ ಹೋಗಿದ್ದಾರೆ, ಹೊಟ್ಟೆ ಹಸ್ತು ಬಿಟ್ಟಿದೆ. 50 ಜನಕ್ಕೆ ಹೊಟ್ಟೆ ಹಸ್ತಿದೆ, ಊಟ ಮಾಡಬೇಕು. ಕೆಲವರು ಮಡಿವಂತರು, ಹೋಟ್ಲಿಗೆ ಹೋಗೋದಿಲ್ಲ, ಚಪ್ಪಲಿ ಹಾಕೊಂಡು ಊಟ ಮಾಡೋದಿಲ್ಲ, ಪ್ಯಾಂಟ್ ಹಾಕೊಂಡು ಊಟ ಮಾಡೋದಿಲ್ಲ. ಅವರು ಸ್ನಾನ ಮಾಡಿ ಮಡಿಯಲ್ಲಿ ಸೌದೆಯಲ್ಲಿ ಅಡಿಗೆ ಮಾಡ್ಕೋತಾರೆ. ಊಟ ಮಾಡಿದ್ರು. ಅವರು ಒಳ್ಳೆ ಚಪಾತಿ ಇಡ್ಲಿ ಮಾಡ್ಕೊಂಡ್ರು. ಇನ್ನೊಬ್ಬ ರಾಗಿ ಮುದ್ದೆ ತಿಂದ, ಇನ್ನೊಬ್ಬ ಮಾಂಸವನ್ನು ತಿಂದ, ಇನ್ನೊಬ್ಬ ಹೋಟ್ಲಲ್ಲಿ ಊಟ ಮಾಡ್ದ, ಇನ್ನೊಬ್ಬ ತಂಗ್ಲನ್ನ ತಿಂದ ಅಂತ ಇಟ್ಕೊಂಡು. ತಿನ್ನುವ ಅನ್ನದಲ್ಲಿ ವ್ಯತ್ಯಾಸ. ಊಟ ಮಾಡಿದ್ರು, ತೃಪ್ತಿ ಆಯ್ತು, ತೇಗ್ ಬಂತು, ಅಂದ್ರು. ಆ ತೇಗು ಬಂದಾಗ ತೃಪ್ತಿ ಆಯ್ತಲ್ಲ, ಅದರಲ್ಲಿ ವ್ಯತ್ಯಾಸ ಉಂಟಾ? ನೋಡಿ, ಇಲ್ಲ. ಹೌದಾ? ಏನಾದ್ರೂ ತಿನ್ಲಿ, ತೃಪ್ತಿ ಆಯ್ತಲ್ವೇ? ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನ ಉಂಟಾಗುವವರೆಗೆ ತಾರತಮ್ಯ ಬ್ರಹ್ಮಜ್ಞಾನದಿಂದ ಮೋಕ್ಷವಾಗಿ ಬಿಟ್ಟರೆ ಆ ಮೋಕ್ಷ ಫಲದಲ್ಲಿ ಮುಕ್ತಿ ಫಲ ಅನಿಯಮ ಅಂದ್ರು. ಯಾಕೆ? ಏನ್ ಕಾರಣ? ಕುತಃ ತದವಸ್ಥಾವಧೃತೇ ತದವಸ್ಥಾವಧೃತೇ ತತ್ ಅವಸ್ಥಾ ಅವಧೃತೇ ತತ್ತನ್ ಬ್ರಹ್ಮ. ಮೋಕ್ಷವೆಂದರೆ ಬ್ರಾಹ್ಮೀ ಸ್ಥಿತಿ, ಬ್ರಹ್ಮ ಸ್ವರೂಪದಿಂದ ಉಳಿದುಕೊಳ್ಳುವಿಕೆ, ಬ್ರಹ್ಮದಲ್ಲಿ ಒಂದಾಗಿ ಸೇರಿಕೊಂಡು ಬಿಡುವಿಕೆ. ಈ ದೇಹಾಧ್ಯಾಸದಿಂದ ತಪ್ಪಿಸಿಕೊಂಡು ಬ್ರಹ್ಮ ಸ್ವರೂಪವೇ ನಾನು, ಅಹಂ ಬ್ರಹ್ಮಾಸ್ಮಿ ಎಂದು ಅನುಭವ ಮಾಡಿಕೊಳ್ಳುವುದಕ್ಕೆ ಮೋಕ್ಷ ಎಂದು ಹೆಸರು. ಮುಕ್ತ್ಯವಸ್ಥಾ ಹಿ ಸರ್ವ ವೇದಾಂತೇಶು ಏಕರೂಪ ಏವ ಅವಧಾರ್ಯತೆ. ಶಾಂಕರ ಭಾಷ್ಯ, ಅಂಡರ್ಲೈನ್. ಈ ವಾಕ್ಯವನ್ನ ನಾನು ಸೂತ್ರ ಭಾಷಾ ಸಂವತ್ಸರದಲ್ಲಿ ತಗೊಂಡಿರ್ಬೇಕು ಅಂತ ಕಾಣಿಸುತ್ತೆ. ಎಲ್ಲ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಮಹಾತ್ಮರು, ತಪಸ್ವಿಗಳು, ವಯೋವೃದ್ಧರು, ಜ್ಞಾನ ವೃದ್ಧರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಗಟ್ ಮಾಡಿಬಿಟ್ಟಿದ್ದಾರೆ. ಮೋಕ್ಷ ಅಂದ್ರೇನು? ಬ್ರಹ್ಮೈವ ಹಿ ಮುಖ್ಯವಸ್ಥ. ಇವು ಅಂಡರ್ಲೈನ್. ಈ ವಾಕ್ಯ ಸೂತ್ರ ಭಾಷೆ ಸಂವತ್ಸರದಲ್ಲಿ ಇರಬೇಕು ಅಂತ ಕಾಣಿಸುತ್ತೆ. ನಾನು ನೋಡಿಲ್ಲ. ಬ್ರಹ್ಮವೇ ಮೋಕ್ಷ, ಮೋಕ್ಷವೇ ಬ್ರಹ್ಮ. ಬ್ರಹ್ಮಕ್ಕೂ ಮೋಕ್ಷಕ್ಕೂ ಯಾವ ಯಾವ ವ್ಯತ್ಯಾಸವೂ ಇಲ್ಲ. ಇದು ಸರ್ವ ವೇದಾಂತೇಶು ಈಶಾಕೇನ ಕಥಾ ಪ್ರಶ್ನ ಮುಂಡಕ ಮಾಂಡುಕ್ಯಂ ಐತರೇಯ ತೈತರೇಯ ಛಾಂದೋಗ್ಯ ಬೃಹದಾರಣ್ಯಕ ಶ್ವೇತಾಶ್ವೇತರ ಕೌಶೇತಕ್ಕೆ ಕೈವಲ್ಯ ಮುಂತಾಗಿರುವ ಎಲ್ಲ ವೇದಾಂತಗಳಲ್ಲಿಯೂ ಮೋಕ್ಷವೆಂದರೆ ಬ್ರಹ್ಮಸ್ವರೂಪವೆಂದು ನಿರ್ಧಾರಣೆ ಮಾಡಿರುವುದರಿಂದ. ಎಷ್ಟು ಚೆನ್ನಾಗಿ ವಾಕ್ಯ. ಬ್ರಹ್ಮೈವ ಹಿ ಮುಖ್ಯವಸ್ಥಾ. ಗಟ್ ಮಾಡ್ಬಿಡಿ. ಬ್ರಹ್ಮವೇ ಮೋಕ್ಷಾವಸ್ಥೆ. ಇದನ್ನು ಹೊಂದುವುದಕ್ಕೆ ಸಾಯಬೇಕಾದ್ದಿಲ್ಲ, ಸತ್ತಮೇದ ಮೋಕ್ಷವಲ್ಲ, ವೈಕುಂಠಕ್ಕೆ ಹೋಗ್ಬೇಕಾದ್ದಿಲ್ಲ, ಕೈಲಾಸಕ್ಕೆ ಹೋಗಿ. ನೀವು ಬೆಂಗಳೂರಿನಲ್ಲೇ ಇದೆ, ಕಿಕ್ಕೇರಿಯಲ್ಲೇ ಇದೆ, ಯಾವ ಹಳ್ಳಿಯಲ್ಲೇ ಇದೆ, ಎಲ್ಲಿದ್ರೂ ಕೂಡ ನಿಮಗೆ ಜ್ಞಾನೋದಯವಾಯ್ತಾ, ಬೆಳಕು ಬಂತ, ಅದೇ ಮುಖ್ಯ. ಬ್ರಹ್ಮೈವ ಏವಕಾರ, ಬ್ರಹ್ಮವೇ ಮುಕ್ತಿಯೇ, ಮುಕ್ತಿಯೇ ಬ್ರಹ್ಮ ಎಂದು ಎಲ್ಲ ವೇದಾಂತಗಳಲ್ಲಿಯೂ ಸಮಾನವಾಗಿ ತಿಳಿಸಿದ್ದಾನೆ. ನಚ ಬ್ರಹ್ಮಣಃ ಅನೇಕಾಕಾರ ಯೋಗೋಸ್ತಿ. ಅಬ್ಬಾ, ಶಾಂಕರ ಭಾಷ್ಯ. ಪರಬ್ರಹ್ಮಕ್ಕೆ ಅನೇಕ ಆಕಾರಗಳಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ತರಹದ ಬ್ರಹ್ಮ ಅಂತಿಲ್ಲ. ಏಕೋದೇವ ಸರ್ವಭೂತೇಶು ಗೂಢ. ಒಬ್ಬನೇ ಪರಮಾತ್ಮ, ಒಂದೇ ಬ್ರಹ್ಮತತ್ವ ಎಲ್ಲ ಪ್ರಾಣಿಗಳಲ್ಲಿ. ಏನ್ ಆಶ್ಚರ್ಯ ಸರ್! ಆನೆಯಲ್ಲಿ, ಇರುವೆಯಲ್ಲಿ, ದೇವತೆಗಳಲ್ಲಿ, ಮನುಷ್ಯರಲ್ಲಿ ಎಲ್ಲರಿಗೂ ಒಬ್ಬನೇ ಪರಮಾತ್ಮ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿ ಹಸ್ತಿನಿ ಶುನಿಕೆ ಇವ ಶ್ವಪಾಕೇಚ. ರಾಮ್ 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 ರಾಮ. ಇದು ಬ್ರಹ್ಮಜ್ಞಾನ. ಬ್ರಹ್ಮಕ್ಕೆ ಅನೇಕ ಆಕಾರಗಳಿಲ್ಲ, ಬ್ರಹ್ಮಕ್ಕೆ ವಿಕಾರಗಳಿಲ್ಲ, ಬ್ರಹ್ಮಕ್ಕೆ ಅವಯವಗಳೂ ಇಲ್ಲ. ಇದಕ್ಕೆ ಹೆಸರು ನಿರ್ಗುಣ, ನಿರುಪಾಧಿಕ, ನಿಷ್ಪ್ರಪಂಚ, ಅದ್ವಿತೀಯ, ನಿರವಯವ ಬ್ರಹ್ಮವಾದ. ಇದನ್ನ ಭಗವತ್ಪಾದ ಶಂಕರಾಚಾರ್ಯರವರು 8ನೇ ಶತಮಾನದಲ್ಲಿ ಉಪದೇಶ ಮಾಡಿದ್ದಾರೆ. ಯಾರಿಗೂ ವಿರೋಧ ಇಲ್ಲ. ಏಕಲಿಂಗತ್ವ ಅವಧಾರಣಾತಿ. ಬ್ರಹ್ಮಕ್ಕೆ ಒಂದೇ ಲಿಂಗ ಗುರುತು. ಯಾವುದು? ಸ್ಥೂಲಂ ಅನನು ಅರಸ್ವಂ ಅದೀರ್ಘಂ ಅಲೋಹಿತಂ. ಬ್ರಹ್ಮ ದಪ್ಪಿಲ್ಲ, ಸಂಗಿಲ್ಲ, ಬೆಳಗಿಲ್ಲ, ಕಪ್ಪಿಲ್ಲ. ಬ್ರಹ್ಮ ಬ್ರಾಹ್ಮಣರಲ್ಲ, ವೈಶ್ಯರಲ್ಲ, ಶೂದ್ರರಲ್ಲ. ಬ್ರಹ್ಮ ಹೆಣ್ಣಲ್ಲ, ಗಂಡಲ್ಲ, ಯಾವುದು ಅಲ್ಲ. ಆಕಾಶ ಯಾವುದು? ಹೆಣ್ಣೋ ಗಂಡೋ? ಆಕಾಶ. ತಂದೆಯೋ ತಾಯಿನೋ? ಆಕಾಶ. ತಂದೆಯೋ ಮಗನೋ? ಆಕಾಶವೇ ಹೀಗಿದ್ದ ಮೇಲೆ ಆಕಾಶಕ್ಕಿಂತಲೂ ಸೂಕ್ಷ್ಮವಾಗಿ, ಆಕಾಶಕ್ಕೂ ಕಾರಣವಾಗಿ, ಆಕಾಶಕ್ಕೂ ಆತ್ಮವಾಗಿರುವ ಬ್ರಹ್ಮದಲ್ಲಿ ಯಾವ ಯಾವ ವ್ಯತ್ಯಾಸವೂ ಇಲ್ಲ. ನಮ್ಗೆ ಧೈರ್ಯವಾಯಿತು. ಈ ಪ್ರಪಂಚದಲ್ಲಿ 1 ಕೋಟಿ ಸಾಧಕರಿದ್ದಾರೆ ಅಂತ ಇಟ್ಕೊಳ್ಳಿ. ಅದನ್ನೊಂದು ಉದಾಹರಣೆ. 1 ಕೋಟಿ ಮುಮುಕ್ಷುಗಳಿದ್ದಾರೆ, 1 ಕೋಟಿ ವೆರೈಟಿ. ಒಬ್ರಿಗೆ ಮಕ್ಕಳಿಲ್ಲ, ಒಬ್ರಿಗೆ ತಂದೆ ಇಲ್ಲ, ಒಬ್ರಿಗೆ ಗಂಡ ಇಲ್ಲ, ಒಬ್ರಿಗೆ ಹೆಂಡತಿ ಇಲ್ಲ, ಒಬ್ರಿಗೆ ಮದುವೆಯಾಗಿಲ್ಲ, ಒಬ್ರಿಗೆ ಸ್ವಂತ ಮನೆ ಇಲ್ಲ, ಒಬ್ರಿಗೆ ಕೆಲಸ ಇಲ್ಲ, ಆರೋಗ್ಯವಿಲ್ಲ, ಎತ್ತೆ. 1 ಕೋಟಿ ತರಹ ಇದೆ ಜನ. ಮನಸ್ಸು ತುಂಬಾ ಬೇಜಾರಾಗ್ಬಿಟ್ಟಿದೆ. ಅವರ ಬ್ರಹ್ಮಜ್ಞಾನದಿಂದ ಮೋಕ್ಷ ಹೊಂದಿದ್ರು ಅಂತ ಇಟ್ಕೊಡಿ. ಆ 1 ಕೋಟಿ ಜನಗಳ ಮೋಕ್ಷ ಒಂದೇ, ಯಾವ ಯಾವ ವ್ಯತ್ಯಾಸವೂ ಇಲ್ಲ. ಬಾಬಾ. ನಚ ಬ್ರಹ್ಮಣ ಅನೇಕಾಕಾರ ಯೋಗೋಸ್ತಿ. ಎಂಥ ವಾಕ್ಯ! ಎಷ್ಟು ವಾಕ್ಯ ಇದೆ! ನಾ ಸುಮ್ಮನೆ 380 ವಾಕ್ಯ ಮಾತ್ರ ತಗೊಂಡಿದ್ದೇನೆ. 1000 ವಾಕ್ಯ ಇದೆ. ಒಂದೊಂದು ವಾಕ್ಯವೂ ಅದ್ಭುತವಾಗಿದೆ. ಪರಬ್ರಹ್ಮಕ್ಕೆ ನಾಮ, ರೂಪ, ಗುಣ, ಆಕಾರ, ವಿಕಾರ ಧರ್ಮ ಯಾವುದೂ ಇಲ್ಲ. ಪರಬ್ರಹ್ಮವನ್ನ ಉಪನಿಷತ್ತುಗಳಲ್ಲಿ ನಿರ್ಗುಣ ನಿರ್ವಿಶೇಷ ಎಂದು ಒತ್ತಿ ಒತ್ತಿ ಹೇಳಿದ್ದಾರೆ. ಸಪರ್ಯಗ ಚುಕ್ರಮಕಾಯ ಮೌರಣಂ ಅಸ್ನಾವಿರಗಂ ಶುದ್ಧಮ ಪಾಪ ವಿದ್ಧಂ ಕವಿರ್ಮನೀಷಿ ಪರಿಭೂಸ ಎಂಭೂ ಎಂಥ ವಾಕ್ಯ. ಅನ್ಯದೇವ ತದ್ವಿದಿತಾತೆ ಅಥೋ ಅವಿದಿತಾದಧಿ ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತಿ ಅನ್ಯತ್ರ ಧರ್ಮಾದನ್ಯತ್ರ ಧರ್ಮಾತ್. ಎಷ್ಟು ವಾಕ್ಯ ಬೇಕು? ಅಶರೀರಂ ಶರೀರೇಶು ಅನವಸ್ಥೇಶ್ವ ಅವಸ್ಥಿತಂ ಯತ್ತದ್ರೇಶಮಗ್ರಾಶಮಗೋತಮವರ್ಣಮಚಕ್ಷುಶ್ರೋತ್ರಂ ತದಪಾನಿ ಪಾದಂ ದಿವ್ಯೋಶಮೂರ್ತಃ ಪುರುಷಃ ಸಭಾಷಾಭ್ಯಂತರೋಷಜಃ ಅಪ್ರಾಣಃ ಅಮರಾಶುಭ್ರಃ ನಾಂತಃ ಪ್ರಜ್ಞನ್ನ ಬಹಿಷ್ಪ್ರಜ್ಞಂ ನೋ ಭಯತಃ ಪ್ರಜ್ಞೆ. ಒಟ್ಟಿನಲ್ಲಿ ಎಲ್ಲ ವೇದಾಂತಗಳಲ್ಲಿಯೂ ಪರಬ್ರಹ್ಮವನ್ನ ನಿರ್ಗುಣ ನಿರ್ವಿಶೇಷ ಅಂತ ಹೇಳ್ತಾರೆ. ಇಂತಹ ನಿರ್ಗುಣ ಸ್ವರೂಪವಾದ ಬ್ರಹ್ಮವೇ ಮೋಕ್ಷ ಸ್ಥಿತಿ. ಉದ್ದು ವಾಕ್ಯ ಕೋಟ್ ಮಾತು ನೋಡಿ ಶಂಕರಾಚಾರ್ಯರು, ನನ್ನ ಮಾತು ಬೇಡ. ಅಸ್ಥೂಲಂ ಅನನೋ ಬೃಹದಾರಣ್ಯಕ ಸಯೇಷನೇತಿ ನೇತ್ಯಾತ್ಮ ಬೃಹದಾರಣ್ಯಕ ಯತ್ರ ನಾನ್ಯತ್ ಪಶ್ಯತಿ ನಾನ್ಯತ್ ಶೃಣೋತಿ ನಾನ್ಯತ್ ದ್ವಿಜಾನಾತಿ ಸಭೂಮ. ಛಾಂದೋಗ್ಯ ಬ್ರಹ್ಮೈವೇದಂ ಅಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಅಧಶ್ಚೋರ್ಧ್ವಂಚ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಮುಂಡಕ ಇದಂ ಸರ್ವಂ ಯದಯಮಾತ್ಮ ಬೃಹದಾರಣ್ಯಕ ಸವಾಯೇಷ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅಭಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ ಯೇವಂ ವೇದ ಯತ್ತತ್ವಸ್ಯ ಸರ್ವಮಾತ್ಮೈವಾಭೂತ್ ತತ್ರ ಕೇನಕಂ ಪಶ್ಯೇತ್ ಕೇನಕಂ ಶೃಣುಯಾತ್. ಬದಾಣೆ ಏನು ಶಂಕರಾಚಾರ್ಯನಿಗೆ ಶ್ರುತಿಸ್ಮೃತಿ ವಾಕ್ಯಗಳು ರಕ್ತಗತ. ಶ್ರುತಿಸ್ಮೃತಿ ಪುರಾಣಾನಾಮಾಲಯಂ ಇದನ್ನು ಕೆಲವರು ಶ್ರುತಿ ಅಂತ ಬರೆದು ಬಿಡ್ತಾರೆ, ತಪ್ಪು. ಶ ಕೊಟ್ಟು ಸುಳಿ ಅಲ್ಲ, ಶ ಕೊಂಬು ಶು ಅದಕ್ಕೆ ರಾವತ್ತು ಶ್ರುತಿ. ಎಷ್ಟೋ ಜನ ತಮ್ಮ ಹೆಣ್ಮಕ್ಳಿಗೆ ಶ್ರುತಿ ಅಂತ ಹೆಸರಿಟ್ಟಿರ್ತಾರೆ. ಅವ್ರಿಗೆ ಮದುವೆ ಆಗ್ಬೇಕಾದ್ರೆ ಶ್ರುತಿ ಅಂತ ತಂತು ಪ್ರೂಫ್ ತೋರಿಸ್ತಾರೆ. ನಾ ತಿದ್ದೇನೆ, ಶ್ರುತಿ ಅಲ್ಲ ಶ್ರುತಿ ಅಂತ. ನಾ ತಿದ್ದಿದ ಮೇಲೂ ಕೂಡ ಪಿಂಟರ್ ಹೇಳ್ತಾನೆ ಇದು ಶ್ರುತಿನೇ ಕರೆಕ್ಟು, ಶ್ರುತಿ ತಪ್ಪು ಅಂದ್ಬಿಡ್ತಾರೆ. ಸಂತೋಷ. ಇದು ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶ್ರುತಿ ಏನು ಶಂಕರಾಚಾರ್ಯರ ಮಹಿಮೆ ಅದ್ಭುತ ಅಪಾರ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನ ಓದ್ತಾ ಇದ್ರೆ, ಪ್ರವಚನ ಮಾಡ್ತಾ ಇದ್ರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ದರ್ಶನ ಎಲ್ಲರಿಗೂ ಉಂಟಾಗುತ್ತೆ ನೋಡಿ. ಅರ್ಥ ಹೇಳ್ತೀನಿ ಈಗ. ಎಷ್ಟು ಚೆನ್ನಾಗಿ ಅಸ್ಥೂಲಂ ಮನಣು, ಬ್ರಹ್ಮವು ಸ್ಥೂಲವಲ್ಲ, ಅಣುವು ಅಲ್ಲ, ದಪ್ಪಿಲ್ಲ ಸಂಗಿಲ್ಲ, ಕಪ್ಪಲ್ಲ ಕೆಂಪಲ್ಲ, ಉದ್ದಕ್ಕಿಲ್ಲ ಕುಳ್ಳಿಗಿಲ್ಲ ಬ್ರಹ್ಮ. ಅದು ಕೃಷ್ಣ ಕುಳ್ಳ, ರಾಮ ಉದ್ದ. ರಾಮ 6 ಅಡಿ 4 ಅಂಗ್ಲ, ಕೃಷ್ಣ 5 ಅಡಿ 9.25 ಅಂಗ್ಲ. ಸಂತೋಷ. ಹೇಳ್ತಾರೆ ಶರೀರದಿಂದ ಆಗ್ಬೋದು, ಆದರೆ ನಾವು ರಾಮ ಮತ್ತು ಕೃಷ್ಣರನ್ನ ಉಪಾಸ ದೃಷ್ಟಿಯಿಂದ ನೋಡುವಾಗ ಅವರು ಪರಬ್ರಹ್ಮ ಸ್ವರೂಪರಲ್ಲ. ಎಲ್ಲರೂ ಪರಬ್ರಹ್ಮ ಸ್ವರೂಪರೇ. ರಾಮ ಕೃಷ್ಣ ಮಾತ್ರವಲ್ಲ, ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವು ಬ್ರಹ್ಮವೇ. ಯಾವ ರೂಪದಿಂದ? ನಿರುಪಾಧಿಕ ರೂಪದಿಂದ. ಸಯೇಷ ನೇತಿ ನೇತ್ಯಾತ್ಮ, ಯಾತ್ಮನ ಹೆಸರಾಯಿತು. ನೇತಿ ನೇತ್ಯಾತ್ಮ, ನೇತಿ ನೇತಿ ಇದಲ್ಲ ಇದಲ್ಲ ಎಂದು ಎಲ್ಲ ಗುಣಧರ್ಮಗಳನ್ನು ನಿಷೇಧ ಮಾಡಿದರೆ ಉಳಿದುಕೊಳ್ಳುವುದೇ ಆತ್ಮ. ಆತ್ಮ ಅಂತ ಹಾಕಿದ ನೋಡಿ. ಬ್ರಹ್ಮಕ್ಕೆ ಆತ್ಮ, ಆತ್ಮ ಬ್ರಹ್ಮ, ಆತ್ಮ ಬ್ರಹ್ಮಣೋ ಸಾಮಾನಾಧಿಕರಣ್ಯೋಪದೇಶಾತಿ ಆತ್ಮೈವ ಬ್ರಹ್ಮ ಬ್ರಹ್ಮೈವ ಚ ಆತ್ಮ. ಬ್ರಹ್ಮದ ಸ್ವರೂಪವೇನು? ಛಾಂದೋಗ್ಯೋಪನಿಷತ್ತಿನಲ್ಲಿ ನಾರದ ದೇವರ್ಷಿಗಳಿಗೆ ಶರತ್ಕುಮಾರ ಬ್ರಹ್ಮರ್ಷಿಗಳ ಸಂದೇಶ. ಯತ್ ನಾನ್ಯತ್ ಪಶ್ಯತಿ ನಾನ್ಯದ್ ವಿಜಾನಾತಿ ನಾನ್ಯತ್ ಶೃಣೋತಿ ತದ್ ಬ್ರಹ್ಮ ಸ ಆತ್ಮ. ಯಾವ ಸ್ವರೂಪಕ್ಕೆ ಹೋದಾಗ ಬ್ರಹ್ಮಕ್ಕಿಂತ ಭಿನ್ನವಾಗಿ ನೋಡುವವನು ನೋಡಲ್ಪಡುವ ವಸ್ತು ನೋಟ ಎನ್ನುವಂತ ತ್ರಿಪುಟಿಯೇ ಇಲ್ಲವೋ ಅದೇ ಮೋಕ್ಷ ಸ್ಥಿತಿ. ಬ್ರಹ್ಮೈಮೇದ ಅಮೃತಂ ಪುರಸ್ತಾತ್, ಪ್ರಸಿದ್ಧವಾದ ಮಂತ್ರ ಬ್ರಹ್ಮವೇ ಮುಂಭಾಗದಲ್ಲಿ, ಬ್ರಹ್ಮವೇ ಹಿಂಭಾಗ, ಬ್ರಹ್ಮವೇ ಬಲಗಡೆ, ಬ್ರಹ್ಮವೇ ಎಡಗಡೆ, ಬ್ರಹ್ಮವೇ ಕೆಳಗಡೆ, ಬ್ರಹ್ಮವೇ ಮೇಲೆ, ಬ್ರಹ್ಮವೇ ಬಳಿಗೆ, ಬ್ರಹ್ಮವೇ ಬಳಿ. ಎಂಟು ಎಲ್ಲವೂ ಬ್ರಹ್ಮವಾಗಿರ್ಬೇಕಾದ್ರೆ ಇಂಥ ಬ್ರಹ್ಮ ಸ್ವರೂಪದಲ್ಲಿ ನೆಲೆಗೊಳ್ಳುವುದಕ್ಕೆ ಮೋಕ್ಷ ಅಂತ ಹೆಸರು. ಇದಂ ಸರ್ವಂ, ಏನೇನ್ ಕಾಣ್ತಾ ಇದೆಯೋ ನಮ್ಗೆ ಇದೆಲ್ಲವೂ ಕೂಡ ಅಯಂ ಆತ್ಮ, ಆತ್ಮನೇ. ಆತ್ಮನೇ ಇಷ್ಟೊಂದು ರೂಪದಲ್ಲಿ ತೋರ್ತಾ ಇದ್ದಾನೆ. ಸವಾಯೇಶ ಮಹಾನಜ ಆತ್ಮ, ಈ ಆತ್ಮನೇ ಅಜನು, ಅಜರನು, ಅಮರನು, ಅಮೃತನು, ಅಭಯವಾಗಿದ್ದಾನೆ. ಯಾರಿವನು? ಬ್ರಹ್ಮ. ಆತ್ಮ ಶಬ್ದದಿಂದ ಪ್ರಾರಂಭ, ಬ್ರಹ್ಮ ಶಬ್ದದಿಂದ ಮುಕ್ತಾಯ. ಈ ಮಂತ್ರ ನನಗೆ ತುಂಬಾ ತುಂಬಾ ಪ್ರಿಯವಾದ ಮಂತ್ರ. ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸ್ವಾಮಿಗಳಿಗೆ ಆತ್ಮವಾಗಿದ್ದ ಮಂತ್ರವಿದು. ಸವಾಯೇಶ ಮಹಾನಜ ಆತ್ಮ, ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ, ಅಭಯಂ ವೈ ಬ್ರಹ್ಮ, ಅಭಯಂ ಹಿ ವೈ ಬ್ರಹ್ಮ ಭವತಿ. ಯಂ ವೇದ, ಎಷ್ಟು ಆನಂದವಾಗಿದೆ. ಯತ್ತತ್ವಸ್ಯ ಸರ್ವಮಾತ್ಮೈವಾಭೂತ್. ಯಾವಾಗ ಈ ಬ್ರಹ್ಮಜ್ಞಾನಿಗೆ ಎಲ್ಲವೂ ಆತ್ಮ ಅಂತ ಹೋಯ್ತು, ನೋಡುವವರು ಯಾರು, ನೋಡಲ್ಪಡುವ ವಸ್ತು ಯಾವುದು, ನೋಟ ಯಾವುದು? ಒಂದು ಉದಾಹರಣೆ ಕೊಡ್ತಾ ಇದ್ರು ಪೂಜ್ಯರಾದ ಸದ್ಗುರುಗಳು. ಸಾಧ್ಯವಾಗುತ್ತಾ ಎನ್ನುವ ಮಾತಿಗೆ ಅನುಭವದಲ್ಲಿದೆ ಅಂತ ತೋರಿಸ್ತಾ ಇದ್ರು, ಹೇಳ್ತೇನೆ. ಎಲ್ಲವೂ ಆತ್ಮ ಅಂತ ಅರ್ಥವಾಗಿ ಬಿಟ್ರೆ, ಎಲ್ಲವೂ ತಾನೇ ಅಂತ ಅರ್ಥವಾದಾಗ ಪರಮಾರ್ಥವಾಗಿ ತ್ರಿಪುಟಿ ಎಲ್ಲಿದೆ? ದೃಷ್ಟು ದೃಶ್ಯ ದರ್ಶನ, ಶ್ರೋತೃ ಶ್ರಾವ್ಯ ಶ್ರವಣ, ಯಾವುದೂ ಇಲ್ಲ. ಒಂದು ಉದಾಹರಣೆ, ಒಂದು ಫೋಟೋ ಇದೆ, ಆಯಿಲ್ ಪೇಂಟ್ ಮಾಡಿದ್ದಾರೆ, ಅಗಲವಾದ ಫೋಟೋ 10 ಅಡಿ x 20 ಅಡಿ ಇದೆ ಅಂತ ಇಟ್ಕೊಳ್ಳಿ. ಅದು ಶ್ರೀರಾಮ ಪಟ್ಟಾಭಿಷೇಕ ಫೋಟೋ. ರಾಮ ಸೀತಾ ಪಟ್ಟಾಭಿಷಿಕ್ತರಾಗ್ತಾ ಇದ್ದಾರೆ, ವಸಿಷ್ಠರು ಬಂದಿದ್ದಾರೆ, ಎಲ್ಲ ಕಪಿಗಳು ಬಂದುಬಿಟ್ಟಿದ್ದಾರೆ, ಎಲ್ಲ ಸಾವಿರಾರು ಜನ ಇದರ ಫೋಟೋದಲ್ಲಿ. ಇವರು ಯಾರಪ್ಪ? ವಸಿಷ್ಠರು. ಇವರು ಯಾರು? ಅರುಂಧತಿ. ಇವರು ಯಾರು? ಕಣ್ವ ಮಹರ್ಷಿ. ಇವರು ಯಾರು? ಗೌತಮ ಮಹರ್ಷಿ. ಇವರು ಯಾರಪ್ಪ? ರಾಮ ಲಕ್ಷ್ಮಣ, ಎಲ್ಲ ತೋರಿಸ್ತಾ ಇದ್ದೇವೆ. ವಸಿಷ್ಠ ಮಹರ್ಷಿಗಳು ಶ್ರೀರಾಮನನ್ನ ನೋಡ್ತಾ ಇದ್ದಾರೆ, ಶ್ರೀರಾಮಚಂದ್ರ ಎಲ್ಲ ಸಭಿಕರನ್ನು ನೋಡ್ತಾ ಇದ್ದಾರೆ, ಎಲ್ಲ ಸಭಿಕರು ಸೀತಾರಾಮನ ನೋಡ್ತಾ ಇದ್ದಾರೆ. ಹೌದಾ? ನಿಜವಾಗಿ ನೋಡಿದರೆ ಅಲ್ಲಿ ರಾಮ ಇದ್ದಾನ, ಸೀತಾ ಇದ್ದಾಳ, ವಸಿಷ್ಠ ಮಹರ್ಷಿಗಳಿದ್ದಾನ, ದಶರಥ ಇದ್ದಾನ, ವಜ್ರ ಖಚಿತವಾಗಿರುವಂತಹ ಸಿಂಹಾಸನ ಎಂಥದ್ದು ಇಲ್ಲ. ಯಾವಾಗ ಗೊತ್ತಾಗ್ತಿದ್ರು? ಎಲ್ಲವೂ ಕೂಡ ಆಯಿಲ್ ಪೇಂಟ್ ಅಂತ ಅರ್ಥವಾಗಿ ಬಿಟ್ಟು ಯಾವುದೂ ಇಲ್ಲ ಅಲ್ವೇ? ಅದೇ ರೀತಿಯಲ್ಲಿ ನೋಡುವ ಕಾಣಿಸ್ತಾ ಇದೆ, ರಾಮ ಬೇರೆ ಸೀತೆ ಬೇರೆ, ರಾಮ ಬೇರೆ ಕೃಷ್ಣ ಬೇರೆ, ರಾಮಾಯಣ ಬೇರೆ, ಭಾರತ ಬೇರೆ, ಭಾಗವತ ಬೇರೆ. ಪರಮಾರ್ಥವಾಗಿ ನೋಡಿದರೆ ಎಲ್ಲ ಉಪಾಧಿಗಳು ಕೂಡ ಅವಿದ್ಯಾ ಕಲ್ಪಿತವಾದ್ದರಿಂದ ಎಲ್ಲವೂ ಆತ್ಮನೇ. ಇದು ಮೋಕ್ಷ ಸ್ಥಿತಿ. ಯತ್ತತ್ವಸ್ಯ ಸರ್ವಂ ಆತ್ಮೈವಾಭೂತ್ ತತ್ಕೇನ ಕಂಪಶ್ಯೆ. ಇದೇ ಮುಂತಾದಂತಹ ಶ್ರುತಿಗಳಲ್ಲಿ ಮೋಕ್ಷವೆಂದರೆ ಬ್ರಹ್ಮಸ್ವರೂಪ, ಬ್ರಹ್ಮೈವಹಿ ಮುಕ್ತಿಯವಸ್ಥಾ. ಗಟ್ ಮಾಡಿಬಿಡಿ, ಬ್ರಹ್ಮವೇ ಮೋಕ್ಷ ಸ್ಥಿತಿ, ಮೋಕ್ಷ ಸ್ಥಿತಿಯೇ ಬ್ರಹ್ಮ ಎಂದು ತದವಸ್ಥಾವಧೃತಿ ಬ್ರಹ್ಮ ಸ್ವರೂಪವನ್ನೇ ಮೋಕ್ಷ ಎಂದು ಅವಸ್ಥಿತೆ ಒತ್ತಿ ಹೇಳುತ್ತಿರುವುದರಿಂದ, ನಿರ್ಣಯವಾಗಿರುವುದರಿಂದ ಮೋಕ್ಷ ಫಲದಲ್ಲಿ ಯಾವ ಯಾವ ವ್ಯತ್ಯಾಸವೂ ಇಲ್ಲ. ಅಪಿಚ ಶಂಕರ ಭಾಷ್ಯ, ಶಂಕರಾಚಾರ್ಯನ ಒಗ್ಗರಣೆ. ವಿದ್ಯಾ ಸಾಧನಂ ಸ್ವವೀರ್ಯ ವಿಶೇಷತೆ स्वफले एव विद्यायां कंचिति अतिशयम् आसंजयेते न विद्याफले मुक्तौ ಈ ಪಾಠ ಮಾಡುವ ಗುರುಗಳು ಮಗು ಕಂಚಿತ್ ಅತಿಶಯಂ ಆಸಂಜೆ ಎಂದು ಬರೆದಿದ್ದಾರೆ. ಕಂಚಿತ್ ಸರ್ಯೇ ಕಿಂಚಿತ್ ಸರ್ಯೇ ಸ್ವಫಲೇ ಏವ ವಿದ್ಯಾಯಾಂ ಕಿಂಚಿತ್ ಅತಿಶಯಂ ಆಸಂಜಯೇತ್ ಅಂತ ಯಾಕೆ ಹೇಳ್ಬಾರ್ದು ಅಂತ ಕೇಳ್ಬಿಟ್ರು. ನಾನು ಎರಡು ಒಂದೇ ಗುರುಗಳು ಏನ್ಬಿಟ್ಟೆ. ಅಲ್ಲ ನೀ ದಡ್ಡ. ಹೌದು ಸ್ವಾಮಿ ಒಪ್ಕೊಂಡ್ಬಿಡ್ತೇನೆ, ನಾ ದಡ್ಡನಲ್ಲ, ತುಂಬಾ ದಡ್ಡ ಅಂದೆ. ಹೇಳ್ತೀನಿ ಕೇಳ್ಕೊಂಡು. ಪಾಠ ಮಾಡುವಾಗ ರಸವತ್ತ ಮಾಡೋರು ಬಾ, ಆ ಗುರುಗಳ ಕಾರುಣ್ಯ ಜ್ಞಾನಿಸ್ಕೊಂಡ್ಬಿಟ್ಟು ಆನಂದವಾಗುತ್ತೆ. ಏನು ಪ್ರೀತಿ, ಆರೋಗ್ಯವಿರಲಿ ಇಲ್ಲೇ ಇರಲಿ, ಪಾಠ ಕೂತ್ಕೊಂಡು ಪಾಠ ಮಾಡೋದು ಯಾವಾಗಲೂ ಅನುಸಂಧಾನ ಮಾಡಿಸ್ತಾ ಇದ್ರು. ಕಿಂಚಿತ್ ಅತಿಶಯ ಅನ್ನುವಂತಹದ್ದು ತಪ್ಪು, ಕಂಚಿತ್ ಅತಿಶಯ ಅನ್ನುವಂತಹದ್ದು ಸರಿ ಇನ್ನು. ನನ್ಗೆ ಏನ್ ವ್ಯತ್ಯಾಸ? ಕಿಂಚಿತು ಕಂಚಿತ್ ವ್ಯತ್ಯಾಸ ಇಲ್ಲ ಇಲ್ಲ ನೋಡ್ಬೇಕು. ಕಂಚಿತ್ ಅನ್ನುವಂತಹದ್ದು ಪುಲ್ಲಿಂಗ, ಅತಿಶಯ ಶಬ್ದ ಪುಲ್ಲಿಂಗ. ಆದ್ದರಿಂದ ಕಂಚಿತಿ ಅತಿಶಯ ಅಂತ ಹೇಳುವುದು ಸರಿ. ಕಶ್ಚಿತ್ ಅತಿಶಯ ಅನ್ಬೇಕೆ ಹೊರತು ಕಿಂಚಿತ್ ಅತಿಶಯ ಅಂತ ಹೇಳುವುದು ತಪ್ಪು. ಕಿಂಚಿತ್ ಅನ್ನಂ ದೇಹಿ ಸರಿಯಾಗಿದೆ, ಕಂಚಿತ್ ಪಟಂ ದೇಹಿ ಅಲ್ಲಿ ಕಿಂಚಿತ್ ಪಟಂ ದೇಹಿ ಅಂತ ಹೇಳಬಾರದು. ಕಿಂಚಿತ್ ಅನ್ನುವಂತಹದ್ದು ನಪುಂಸಕಲಿಂಗ, ಕಾಚಿತ್ ಅನ್ನುವಂತಹದ್ದು ಸ್ತ್ರೀಲಿಂಗ, ಆಮೇಲೆ ಕಂಚಿತ್ ಅನ್ನುವಂತಹದ್ದು ಪುಲ್ಲಿಂಗ ಅಂತ ಹೇಳಿದ್ರು. ಎಷ್ಟು ವ್ಯಾಕರಣ! ಇಲ್ಲಿ ಕಂಚಿತ್ ಅತಿಶಯ ಹಾಕಿದ್ದಾರೆ ಶಂಕರಾಚಾರ್ಯರು. ವಿದ್ಯಾ ಸಾಧನ, ಬ್ರಹ್ಮ ವಿದ್ಯಾ ಪ್ರಾಪ್ತಿಗಿರುವಂತಹ ಸಾಧನವು ಸ್ವವೀರ್ಯ ವಿಶೇಷತೆ. ಆ ಸಾಧನದಲ್ಲಿರುವ ವೀರ್ಯ ವಿಶೇಷದಿಂದ ಸ್ವಫಲೇ ಏವ ಆ ಸಾಧನದ ಫಲವಾಗಿರುವಂಥ ವಿದ್ಯೆಯಲ್ಲಿ ಕೆಲವು ಸ್ವಲ್ಪ ಅತಿಶಯ ಉಂಟು ಮಾಡಬಹುದು. ಬೇಗನೆ ಬ್ರಹ್ಮಜ್ಞಾನವಾಯಿತು, ನಿಧಾನವಾಗಿ ಬ್ರಹ್ಮಜ್ಞಾನವಾಯಿತು, ಈ ಲೋಕದಲ್ಲಿ ಬ್ರಹ್ಮಜ್ಞಾನವಾಯಿತು, ಈ ಲೋಕದಲ್ಲಿ ಬ್ರಹ್ಮಜ್ಞಾನವಾಗಲಿಲ್ಲ, ಮರಣಾಂತರ ಬ್ರಹ್ಮಜ್ಞಾನವಾಯಿತು ಅಂತಾಗಬಹುದು. ಸಾಧನಗಳು ತಮ್ಮ ತಮ್ಮ ವೀರ್ಯಾತಿಶಯದಿಂದ ಫಲವಾದಂತಹ ಬ್ರಹ್ಮ ವಿದ್ಯೆಯಲ್ಲಿ ಅತಿಶಯವನ್ನುಂಟು ಮಾಡಬಹುದು. 10 ಜನ ಅಡಿಗೆ ಭಟ್ರು ಒಂದು ಚಿತ್ರಾನ್ನ ಮಾಡ್ತಾರೆ. 10 ತರಹ ಇರುತ್ತದು, ಆದರೆ ಎಲ್ಲವೂ ಚಿತ್ರಾನ್ನವೇ, ಎಲ್ಲದರ ಹೊಟ್ಟೆ ತುಂಬುತ್ತೆ. ಅದೇ ತರಹ ಜ್ಞಾಪಕ ಇಟ್ಕೊಳ್ಳಿ, ಸ್ವವೀರ್ಯ ವಿಶೇಷತೆ. 100 ಜನ ಸಾಧಕರು ಮುಮುಕ್ಷುಗಳು ತಮ್ಮ ತಮ್ಮ ಬ್ರಹ್ಮಜ್ಞಾನ ಸಾಧನಾನುಷ್ಠಾನ ಮಾಡುವಾಗ ಆ ಸಾಧನದಲ್ಲಿ ವೀರ್ಯ ಅಂತಂದಿರುತ್ತೆ. ಅದರ ವಿಶೇಷದಿಂದ ಬ್ರಹ್ಮಜ್ಞಾನದಲ್ಲಿ ದೇಶ ಕಾಲ ನಿಮಿತ್ತಾನುಗುಣವ ವಿಶೇಷವಾಗಬಹುದು. ಆದರೆ ನತು ತುಕಾರ ಸೇರಿಸ್ಕೊಂಡು ನತು ವಿದ್ಯಾಫಲೇ ಮುಕ್ತವು. ವಿದ್ಯಾಫಲ ನಪುಂಸಕಲಿಂಗ, ಮುಕ್ತಿ ಶಬ್ದ ಸ್ತ್ರೀಲಿಂಗ, ಫಲ ಶಬ್ದ ನಿತ್ಯ ನಪುಂಸಕಲಿಂಗವಾದ್ದರಿಂದ ನಪುಂಸಕಲಿಂಗದಲ್ಲೇ ಹೇಳಬೇಕು. ನೋಡಿ, ಅಗ್ನಿಹೋತ್ರ ಫಲಂ ವೈಕುಂಠ ಲೋಕಃ, ಅಗ್ನಿಹೋತ್ರ ಫಲಂ ಸ್ವರ್ಗ ಲೋಕಃ. ಫಲಂ ಶಬ್ದ ನಪುಂಸಕಲಿಂಗ, ಸ್ವರ್ಗ ಲೋಕಃ ಪುಲ್ಲಿಂಗ, ಪರವಾಗಿಲ್ಲ. ವೇದಾ ಪ್ರಮಾಣಂ, ವೇದಾಃ ಅಕಾರಾಂತ ಶಬ್ದ ಪುಲ್ಲಿಂಗ, ಪ್ರಮಾಣಂ ಅಕಾರಾಂತ ನಪುಂಸಕಲಿಂಗ ಶಬ್ದ. ಆದರೆ ವಿದ್ಯಾಫಲೇ ಮೋಕ್ಷೆ, ಬ್ರಹ್ಮ ವಿದ್ಯಾಫಲವಾಗಿರುವಂಥ ಮುಕ್ತಿಯಲ್ಲಿ ಮಾತ್ರ ಯಾವ ಯಾವ ವ್ಯತ್ಯಾಸವಿಲ್ಲ. ತದ್ಧಿ ತತ್ ಹಿ ಅಸಾಧ್ಯಂ ನಿತ್ಯ ಸಿದ್ಧ ಸ್ವಭಾವಮೇವ ವಿದ್ಯೆಯ ಅಧಿಗಮ್ಯತೆ ಇತಿ ಅಸಕೃತಿ ಅವಾದಿಶ್ವ. ಅವಾದಿಶ್ವ ನಾವು ಹಿಂದೆ ಹೇಳಿದ್ದೇವೆ, ಲುಂಗ್ಲಕಾರ ಇದು. ನಾವು ಹೀಗೆಂದು ಹಿಂದೆ ಅನೇಕ ಬಾರಿ ಹೇಳಿದ್ದೇವೆ. ಅಸಕೃತಿ, ಸಕೃತ್ ಅಂದ್ರೆ 1 ಸಾರಿ, ಸಕೃತ್ ಅಂದ್ರೆ ಸಗಣಿ. ಅಸಕೃತೆ ಅನೇಕ ಸಾರಿ ಹೇಳಿದ್ದೇವೆ. ವಿದ್ಯಾಫಲವಾದ ಮೋಕ್ಷವು ಅಸಾಧ್ಯಂ, ಉತ್ಪಾದ್ಯವಲ್ಲ, ಪ್ರಾಪ್ಯವಲ್ಲ, ಸಂಸ್ಕಾರ್ಯವಲ್ಲ, ವಿಕಾರ್ಯವೂ ಅಲ್ಲ ಎನ್ನುವ ಮಾತನ್ನ ನಾವು ಹಿಂದಿನ ಭಾಗದಲ್ಲಿ ಅನೇಕ ಸಾರಿ ಹೇಳಿದ್ದೇವೆ. ನಿತ್ಯ ಸಿದ್ಧ ಸ್ವಭಾವತ್ವಾದ ಮೋಕ್ಷವು ನಿತ್ಯ ಸಿದ್ಧ ಸ್ವಭಾವವಾಗಿದೆ. ಬ್ರಹ್ಮವು ನಿತ್ಯ ಸಿದ್ಧ ಸ್ವಭಾವವಾಗಿರುವುದರಿಂದ ಇದನ್ನ ಹೊಸದಾಗಿ ಪಡೆದುಕೊಳ್ಳಬೇಕಾಗಿಲ್ಲ. ಅವಿದ್ಯೆಯಿಂದ ಅಡ್ಡಿ ಮಾಡಲ್ಪಟ್ಟಿದ್ದಂತಹ ಮೋಕ್ಷವು ವಿದ್ಯೆಯ ಬ್ರಹ್ಮ ವಿದ್ಯೆಯಿಂದ ಅಧಿಗಮ್ಯತೆ ಪಡೆಯಲ್ಪಡುತ್ತದೆ, ಅಧಿಗಮ್ಯತೆ ತಿಳಿಯಲ್ಪಡುತ್ತದೆ ಎನ್ನುವುದನ್ನ ಇಂದು ಹೇಳಿದ್ದೇವೆ. ಅವಿದ್ಯೆಯೇ ಮೋಕ್ಷಕ್ಕೆ ಅಡ್ಡಿ, ಅವಿದ್ಯಾ ನಿವೃತ್ತಿಯೇ ಮೋಕ್ಷವೇ ಹೊರತು ಮೋಕ್ಷ ಸ್ವರೂಪದಲ್ಲಿ ಮಾತ್ರ ಯಾವ ಯಾವ ವ್ಯತ್ಯಾಸವೂ ಇಲ್ಲ ಎಂದು ಹೇಳಿದ್ದೇವೆ. ಅಜ್ಞಾನಹಾನಿ ಮಾತ್ರತ್ವಾತ್ ಮುಕ್ತೇ ಕರ್ಮನ ಸಾಧನಂ ದಂದಹೀತ್ಯಾತ್ಮನೋ ಜ್ಞಾನಂ ನ ಕರ್ಮ ಪ್ರತಿಕೂಲತಃ. ಸ್ವರೇಶ್ವರಾಚಾರ್ಯರ ಸಿಂಹ ಗರ್ಜನೆ ಒಂದು ಪುಸ್ತಕ ಬರೆದಿದ್ದೀನಿ. ಸ್ವರೇಶ್ವರರ ಸಿಂಹ ಗರ್ಜನೆ, ಎಲ್ಲ ಸಿಂಹಗಳು, ಸ್ವರೇಶ್ವರಾಚಾರ್ಯರು ವೇದಾಂತ ಸಿಂಹ, ಶಂಕರಾಚಾರ್ಯರು ವೇದಾಂತ ಕೇಸರಿ. ಮಾತನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಉದ್ಧಾರವಾಗ್ಬಿಡ್ತೀವಿ. ನಚ ತಸ್ಯಾಮಪಿ ಉತ್ಕರ್ಷ ನಿಕರ್ಷಾತ್ಮಕ ಅತಿಶಯ ಉಪಪದ್ಯತೆ. ತಸ್ಯಾಮಪಿ, ಇಂಥ ಬ್ರಹ್ಮವಿದ್ಯೆಯಲ್ಲಿಯೂ ಉತ್ಕರ್ಷ ಅಪಕರ್ಷವಿಲ್ಲ. ಸ್ವಾರಸ್ಯ ನೋಡಿ, ಮೋಕ್ಷದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ, ಬ್ರಹ್ಮವಿದ್ಯೆಯಲ್ಲಿಯೂ ವ್ಯತ್ಯಾಸವಿಲ್ಲ. ಬ್ರಹ್ಮವಿದ್ಯಾ ಬರುವುದು ತಡವಾಗಬಹುದು, ಬೇಗ ಬರಬಹುದು. ತಸ್ಯಾಮಪಿ ಕಸ್ಯಾಂ ಬ್ರಹ್ಮವಿದ್ಯಾಯಾಮಪಿ ನ ಕೇವಲ ಮುಕ್ತವು ಅತಿಶಯ ನಾಸ್ತಿ ಇತಿ. ಕಿಂತು ಮುಕ್ತಿ ಸಾಧನತಾಯಾಂ ಬ್ರಹ್ಮವಿದ್ಯಾಯಾಮಪಿ ಉತ್ಕರ್ಷ ನಿಕರ್ಷ ಎನ್ನುವಂಥ ಭೇದವಿಲ್ಲ. ಇದು ಉತ್ಕೃಷ್ಟವಾದ ಬ್ರಹ್ಮಜ್ಞಾನ, ಇದು ಅಪಕೃಷ್ಟವಾದ ಬ್ರಹ್ಮಜ್ಞಾನ ಎಂದು ಬ್ರಹ್ಮಜ್ಞಾನದಲ್ಲಿ ಕ್ವಾಲಿಟಿ ಸೂಪರ್ ನಾಲೆಜ್, ಇನ್ಫೀರಿಯರ್ ನಾಲೆಜ್, ಸುಪೀರಿಯರ್ ನಾಲೆಜ್ ಎಂದು ಜ್ಞಾನದಲ್ಲಿ ವ್ಯತ್ಯಾಸವೇ ಇಲ್ಲ. ಯಾಕೆ? ನಿಕೃಷ್ಟಾಯ ವಿದ್ಯಾತ್ವ ಭಾವಾತಿ. ಶ್ರೀರಾಮಚಂದ್ರ ಒಳ್ಳೆ ವಾಕ್ಯ. ಯಾವುದು ನಿಕೃಷ್ಟವಾದ ವಿದ್ಯೆಯೋ ಅದು ಬ್ರಹ್ಮವಿದ್ಯೆಯೇ ಅಲ್ಲ. ಬ್ರಹ್ಮವಿದ್ಯ ಅಂದ್ರೆ ಪ್ಯೂರ್ ಡೈಮಂಡಿನೇ, ಇದು ಪ್ಯೂರ್ ಡೈಮಂಡು, ಸೂಪರ್ ಡೈಮಂಡ್. ಡೈಮಂಡ್ ಅಂದ್ರೆ ಡೈಮಂಡೆ. ಇವಾಗ ಏನಾಗಿದೆ, ಒಳ್ಳೆ ಹಾಲು, ಒಳ್ಳೆ ಬೆಣ್ಣೆ, ಒಳ್ಳೆ ತುಪ್ಪ ಎಲ್ಲ ಮೋಸ. ಪ್ರಪಂಚವೆಲ್ಲ ಮೋಸವಾಗಿ ಬಿಟ್ಟಿದೆ. ಎಷ್ಟೇ ಪ್ರಪಂಚ ಮೋಸವಾಗಿದ್ದರೂ ಬ್ರಹ್ಮವಿದ್ಯೆಯಲ್ಲಾಗಲಿ ಮೋಕ್ಷದಲ್ಲಾಗಲಿ ನೋ ಅಡಲ್ಟ್ರೇಷನ್. ಟು ಬಿ ಅಂಡರ್ಲೈನ್, ಉತ್ಕೃಷ್ಟ ಏವ ಹಿ ವಿದ್ಯಾ ಭವತಿ. ಟು ಬಿ ಅಂಡರ್ಲೈನ್, ಯಾವುದು ಉತ್ಕೃಷ್ಟವಾದದ್ದು, ಯಾವುದು ಪರಮಶ್ರೇಷ್ಠವಾದದ್ದು ಅದೇ ಬ್ರಹ್ಮವಿದ್ಯ ಎಂದಾಗುತ್ತೆ. ತಸ್ಮಾತ್ ತಸ್ಯಾಂ ಚಿರಾಚಿರೋತ್ಪತ್ತಿ ರೂಪ ಅತಿಶಯ ಭವನ್ ಭವಿ. ಆದ್ದರಿಂದ ಬ್ರಹ್ಮಜ್ಞಾನದಲ್ಲಿ ಚಿರಪ್ರಾಪ್ತಿ, ಬೇಗನೆ ಬ್ರಹ್ಮಜ್ಞಾನವಾಯಿತು, ತಡವಾಗಿ ಬ್ರಹ್ಮಜ್ಞಾನವಾಯಿತು ಎನ್ನುವಂಥ ವ್ಯತ್ಯಾಸವಿರಬಹುದು. ಆದರೆ ಜ್ಞಾನ ಸ್ವರೂಪದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ನಚ ಮುಕ್ತವು ಕಶ್ಚಿತ್, ಮೋಕ್ಷದಲ್ಲಿಯೂ ಕೂಡ ಕಶ್ಚಿತ್ ಅತಿಶಯ ಸಂಭವ. ಯಾವ ಅತಿಶಯವೇ ಮೋಕ್ಷ ಅಂದ್ರೆ ಮೋಕ್ಷ, ಮೋಕ್ಷವೇ ಬ್ರಹ್ಮಸ್ವರೂಪ. ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ ಬ್ರಹ್ಮಜ್ಞಾನದಿಂದ ಮುಕ್ತನಾದರೂ ದೊಡ್ಡ ಶ್ರೀಮಂತ, ಬ್ರಹ್ಮವಿದ್ಯೆಯಿಂದ ಮುಕ್ತನಾದರೂ ಮೋಕ್ಷ ಸ್ವರೂಪದಲ್ಲಿ ಆನಂದ ಮಾತ್ರ ಸಮಾನ. ಮೋಕ್ಷ ಅಂದ್ರೆ ತೇಷಾಂ ಶಾಂತಿ ಶಾಶ್ವತಿ ನೇತರೇಶಾಂ. ಬ್ರಹ್ಮಜ್ಞಾನದಿಂದ ಮೋಕ್ಷ ಪ್ರಾಪ್ತಿ. ವೇದಾಂತ ಶಾಸ್ತ್ರ ಕ್ಷತ್ರಿಯ ಗೊತ್ತಾ, ಶಾಂತಿ ಶಾಸ್ತ್ರ. ಭಗವದ್ಗೀತೆಗೆ ಹೆಸರು ಶಾಂತಿ ಗೀತಾ. ನತು ಮುಕ್ತೌ ಕಶ್ಚಿತ್ ಅತಿಶಯ ಸಂಭವೋಸ್ತಿ ವಿದ್ಯಾಭೇದಾಭಾವಾದಪಿ ತತ್ಪರಭೇದ ನಿಯಮಾಭಾವ ಕರ್ಮ ಫಲವತ್ ಕರ್ಮದಲ್ಲೂ ಭೇದ, ಕರ್ಮ ಫಲದಲ್ಲೂ ಭೇದ. ಆದರೆ ಬ್ರಹ್ಮ ವಿದ್ಯೆಯಲ್ಲಾಗಲಿ ಬ್ರಹ್ಮ ವಿದ್ಯಾ ಫಲವಾದಂತಹ ಮೋಕ್ಷದಲ್ಲಾಗಲಿ ಇಂಥ ಭೇದವಿಲ್ಲ. ನಹಿ ಮುಕ್ತಿ ಸಾಧನ ಭೂತಾಯಾಹ ವಿದ್ಯಾಯಾಹ ಕರ್ಮಣಾಮಿವ ಭೇದೋಸ್ತಿ. ಎಷ್ಟರ ಬೈತಾ ಸ್ವಾಮಿ, ಕರ್ಮಗಳಲ್ಲಿ ಭೇದವಿರುವಂತೆ ಮುಕ್ತಿಗೆ ಸಾಧನವಾಗಿರುವ ಬ್ರಹ್ಮ ವಿದ್ಯೆಯಲ್ಲಿ ಯಾವ ಯಾವ ಭೇದವಿಲ್ಲ. ಸಗುಣ ಸುತು ವಿದ್ಯಾಸು ಮನೋಮಯ ಪ್ರಾಣ ಶರೀರ ಇತ್ಯಾದ್ಯಾಸು ಗುಣವಾಪ ಉದ್ಭಾಪ ವಶಾತಿ ಭೇದೋಪಪತ್ತೌ ಸತ್ಯಂ ಉಪಪದ್ಯತೆ. ಯಥಾಸ್ವಂ ಫಲಭೇದ ನಿಯಮಃ ಕರ್ಮ ಫಲಮತಿಂ ತಥಾ ನ ತಥಾ ಜಲಿಂಗ ದರ್ಶನಂ ತಂ ಯಥಾ ಯಥೋಪಾಸತೆ ತದೇವ ಭವತಿ. ಕರ್ಮದಲ್ಲಿ ಉಪಾಸನೆಗಳಲ್ಲಿ ಭೇದ ಉಂಟು. ಅದಕ್ಕೆ ವಾಕ್ಯ ತಂ ಯಥಾ ಯಥೋಪಾಸತೆ, ಹೇಗೆ ಹೇಗೆ ಶ್ರೀರಾಮನನ್ನು ಆರಾಧನೆ ಮಾಡ್ತಾರೋ ಅಂತಂತ ಫಲವಾಗುತ್ತೆ. ಇದರಂತೆ ಬ್ರಹ್ಮಜ್ಞಾನದಲ್ಲಿ ಯಾವ ಯಾವ ವ್ಯತ್ಯಾಸವೂ ಇಲ್ಲ. ನೈವಂ ವಿದ್ಯಾಯಾಮ್ ನಿರ್ಗುಣಾಯಾಮ್, ನಿರ್ಗುಣವಾದಂತಹ ಬ್ರಹ್ಮ ವಿದ್ಯೆಯಲ್ಲಿ ಯಾವ ವ್ಯತ್ಯಾಸವಿಲ್ಲ. ಯಾಕೆ? ಗುಣಾಭಾವ ತಥಾಚ ಸ್ಮೃತಿ ನಹಿ ಗತಿ ರಸಿಕಾಸ್ತಿ ಕಸ್ಯಚಿತ್ ಸತಿ ಗುಣೇ ಪ್ರವದಂತಿ ಅತುಲ್ಯತಾಂ. ಮಹಾಭಾರತ ವಾಕ್ಯ. ಮೋಕ್ಷಗತಿಯಲ್ಲಿ ಅಧಿಕ ಅಂತಿಲ್ಲ, ಕಳಪೆ ಅಂತಿಲ್ಲ, ಹೆಚ್ಚಿನ ಮೋಕ್ಷ ಕೆಳಗಿನ ಮೋಕ್ಷ ಅಂತಿಲ್ಲ. ಯಾಕೆ? ಗುಣೇ ಹಿ ಸತಿ, ಗುಣವಿದ್ದರಲ್ಲವೇ ಅಲ್ಲಿ ಅತುಲ್ಯತಾಂ ವಿಶೇಷವುಂಟು ಅಥವಾ ವ್ಯತ್ಯಾಸವುಂಟು. ಬ್ರಹ್ಮದಲ್ಲಿ ಯಾವ ಗುಣಗಳು ಇಲ್ಲದ್ದರಿಂದ ಯಾವ ವ್ಯತ್ಯಾಸವೂ ಇಲ್ಲ. ಮೋಕ್ಷವು ಎಲ್ಲರಿಗೂ ಸಮಾನವಾಗಿದೆ. ಬ್ರಹ್ಮಾನಂದವಾಗ್ತಾ ಇದೆ. ತದವಸ್ಥಾವಧೃತೇ ಇತಿ ಪದಾಭ್ಯಾಸ ಅಧ್ಯಾಯ ಪರಿಸಮಾಪ್ತಿಂ ಜ್ಯೋತಯತಿ. ಅದು ಆಗ್ಬಿಟ್ಟು ಸೂತ್ರಕಾರರು ಈ ಸೂತ್ರದಲ್ಲಿ ಏವಂ ಮುಕ್ತಿ ಫಲ ನಿಯಮ ತದವಸ್ಥಾವಧೃತೇ 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 ಎನ್ನುವ ಒಂದು ಸಮಸ್ತ ಪದವನ್ನ ಇಲ್ಲಿ 2 ಸಲ ಹೇಳಿದ್ದಾರಲ್ಲ, ಪದಾಭ್ಯಾಸ. ಈ ಪದವನ್ನ ಅಭ್ಯಾಸ ರಿಪೀಟ್ ಯಾಕೆ ಮಾಡಿದ್ದಾರೆ ಅಂದ್ರೆ ಈ 3ನೇ ಅಧ್ಯಾಯ ಮುಕ್ತಾಯಗೊಳ್ಳುತ್ತದೆ ಎನ್ನುವುದನ್ನ ಸೂಚನೆ ಮಾಡುವುದಕ್ಕಾಗಿ. ಓಂ ಏವಂ ಮುಕ್ತಿ ಫಲ ನಿಯಮ ತದವಸ್ಥಾವಧೃತೇ ತದವಸ್ಥಾವಧೃತೇ ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯಸ್ಯ ಶ್ರೀ ಗೋವಿಂದ ಭಗವತ್ ಪೂಜ್ಯಪಾದ ಶಿಷ್ಯಸ್ಯ ಶ್ರೀಮತ್ ಶಂಕರ ಭಗವತಃ ಕೃತೌ ಶಾರೀರಕ ಮೀಮಾಂಸಾ ಸೂತ್ರ ಭಾಷ್ಯೇ ತೃತೀಯೋಧ್ಯಾಯಃ ಸಮಾಪ್ತಃ. ಅಥ ಫಲಾಧ್ಯಾಯಃ ಚತುರ್ಥೋಧ್ಯಾಯಃ. ತತ್ರ ಪ್ರಥಮೇ ಪಾದೇ ಪ್ರಥಮಂ ಅಧಿಕರಣಂ. ಓಂ ಆವೃತ್ಯಧಿಕರಣಂ ಆವೃತ್ಯರಸಕೃದುಪದೇಶಾತ್. ಓಂ ಓಂ ಆವೃತ್ಯರಸಕೃದುಪದೇಶಾತ್. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಈ ಬ್ರಹ್ಮಸೂತ್ರ ಶಾಂಕರ ಭಾಷ್ಯಸಾರ ಪ್ರವಚನವನ್ನ ನನ್ನ ಪರಮ ಪೂಜ್ಯ ಸದ್ಗುರುವರೆಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಪಾದ ಪದ್ಮಗಳಲ್ಲಿ ಭಕ್ತಿಯಿಂದ ಸಮರ್ಪಣೆ ಮಾಡುತ್ತಾ ಇಂದಿನ ಈ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ಈ ಅಧಿಕರಣಕ್ಕೆ 5 ವಿಷಯಗಳು ಹೇಳ್ಬಿಡ್ತೇನೆ. ಬ್ರಹ್ಮಜ್ಞಾನದಿಂದ ಮೋಕ್ಷ. ಸಯೋಹ ವೈ ತತ್ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ಅಂತ ಹೇಳ್ತಾ ಇದೆ ಋಷಿ ವಾಕ್ಯ. ಸಂಶಯವೇನು? ಈ ಮೋಕ್ಷದಲ್ಲಿ ತಾರತಮ್ಯ ಉಂಟಾ? ಉಂಟು. ಪೂರ್ವ ಪಕ್ಷಿ. ಏಕೆಂದರೆ ಹೇಗೆ ಬ್ರಹ್ಮವಿದ್ಯೆಯಲ್ಲಿ ತಾರತಮ್ಯ ಉಂಟು? ಬ್ರಹ್ಮಜ್ಞಾನ ಕಮ್ಮಿ ಬಂತು, ಜಾಸ್ತಿ ಬಂತು, ಈ ಜನ್ಮದಲ್ಲಿಯೇ ಬ್ರಹ್ಮಜ್ಞಾನವಾಯಿತು. ಜನ್ಮಾಂತರದಲ್ಲಿ ಸಾಧನ ವೀರ್ಯಾತಿಶಯದಿಂದ ಬ್ರಹ್ಮವಿದ್ಯೆಯಲ್ಲಿ ಐಹಿಕ ಆಮುಷ್ಮಿಕ ಎನ್ನುವಂತಹ ಭೇದ ಉಂಟು. ಅದೇ ರೀತಿಯಲ್ಲಿ ಸಾಮಾನ್ಯ ಜನಗಳಿಗೆ ಬ್ರಹ್ಮಜ್ಞಾನದಿಂದ ಮೋಕ್ಷವಾದರೆ ಒಂದು, ಇನ್ನು ಋಷಿಗಳಿಗೆ ತಪಸ್ವಿಗಳಿಗೆ ಸನ್ಯಾಸಿಗಳಿಗೆ ನೈಷ್ಠಿಕ ಬ್ರಹ್ಮಚಾರಿಗಳಿಗೆ ಉಂಟಾಗುವಂತಹ ಮೋಕ್ಷವೇ ಬೇರೆ ಅಂತೇಳಿ ಮೋಕ್ಷವೆಂಬ ಫಲದಲ್ಲಿಯೂ ವ್ಯತ್ಯಾಸವಿರಬೇಕು. ಪೂರ್ವಪಕ್ಷ ಇಲ್ಲ. ಏವಂ ಮುಕ್ತಿಫಲ ನಿಯಮ, ಮೋಕ್ಷದ ಫಲದಲ್ಲಿ ಯಾವ ಯಾವ ವ್ಯತ್ಯಾಸವೂ ಇಲ್ಲ. ಏಕೆಂದರೆ ಮೋಕ್ಷವು ಬ್ರಹ್ಮಸ್ವರೂಪವಾದ್ದರಿಂದ ಬ್ರಹ್ಮದಲ್ಲಿ ಯಾವ ಯಾವ ಭೇದವೂ ಇಲ್ಲ, ಯಾವ ವಿಶೇಷವೂ ಇಲ್ಲ, ಯಾವ ವ್ಯತ್ಯಾಸವೂ ಇಲ್ಲ. ಅದೇ ರೀತಿಯಲ್ಲಿ ಬ್ರಹ್ಮಸ್ವರೂಪವಾಗಿರುವಂತಹ ಮೋಕ್ಷದಲ್ಲಿಯೂ ವ್ಯತ್ಯಾಸವಿಲ್ಲ. ಏನ್ ಸಿದ್ಧಾಂತ? ಇಂಥ ಮೋಕ್ಷವನ್ನ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನೂ ಹೊಂದಬಹುದು. ಅಧ್ಯಾತ್ಮ ಸಾಧಕರು ಕರ್ಮ ಮಾರ್ಗದಿಂದ ವಿರಕ್ತರಾಗಿ, ಅಭ್ಯುದಯ ಮಾರ್ಗದಿಂದ ವಿರಕ್ತರಾಗಿ, ನಿಜವಾದ ಮುಮುಕ್ಷಗಳಾಗಿ ವೇದಾಂತ ವಿಚಾರದಿಂದ ಬ್ರಹ್ಮಜ್ಞಾನವನ್ನೇ ಪಡೆದುಕೊಂಡು ಮುಕ್ತರಾಗಬೇಕು. ಮುಕ್ತರಾದರೆ ಅವರಿಗೆ ಪುನರ್ಜನ್ಮವಿಲ್ಲ. ಇಂಥ ಫಲವನ್ನ ಹೊಂದುವಂತಹ ಅವಕಾಶ ಸಾರ್ವತ್ರಿಕವಾಗಿರುವುದರಿಂದ ಪ್ರತಿಯೊಬ್ಬರಿಗೂ ಅವಕಾಶವುಂಟು ಅಂತ ತಿಳಿಸ್ತಾ ಇದ್ದಾರೆ ಎಂಬಲ್ಲಿಯೇ ಇವತ್ತಿನ ಪ್ರವಚನ ಸಂಪನ್ನವಾಗ್ತಾ ಇದೆ. ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮತಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯ ಮತಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂ ತೋಟಕಂ ವಾರ್ತಿಕಕಾರ ಮನ್ಯಾನ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ ಶುಚಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶರ್ಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಗುಂಶ್ಚ ಪ್ರಹಿಣೋತಿ ತಸ್ಮೈ ತಗುಂಹದೇವಮಾತ್ಮಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ. ಓಂ ಶಾಂತಿ ಶಾಂತಿ ಶಾಂತಿ. ಮುಕ್ತಿ ಪಥದ ಕುರುಹ ಪೇಳ್ವೆ. ಓಂ ಆತ್ಮಾ ಮಾಯಿದಮೇಕ ಏವ ಅಗ್ರ ಆಸೀತ್ ನಾನ್ಯತ್ ಕಿಂಚನ ಮಿಷತ್ ಸ ಈಕ್ಷತ ಲೋಕಾನ್ ಸೃಜಾ ಇತಿ ಎನ್ನುತ್ತದೆ ಐತರೇಯೋಪನಿಷತ್ತು. ವೇದಾಂತ ಪ್ರವೇಶಕ್ಕೆ 3 ಪ್ರಧಾನ ಮೆಟ್ಟಿಲುಗಳು: ಶ್ರುತಿ, ಯುಕ್ತಿ, ಅನುಭವ. ಶ್ರುತಿ ಉಪನಿಷತ್ತುಗಳು, ಯುಕ್ತಿ ಆತ್ಮನ ಅನ್ವಯ ಅನಾತ್ಮ ವ್ಯತಿರೇಕ, ಮತ್ತು ಅನುಭವ ಸಾರ್ವತ್ರಿಕ ಪರಿಪೂರ್ಣಾನುಭವ. ವೇದಾಂತವನ್ನು ಭಗವಾನ್ ಶಂಕರರು ಅಂತ್ಯಂ ಪ್ರಮಾಣಂ ಎಂದಿದ್ದಾರೆ. ಆತ್ಮನು ಪ್ರತ್ಯಕ್ಷಾದಿ ಲೌಕಿಕ ಪ್ರಮಾಣಗಳಿಗೆ ಗೋಚರನಲ್ಲದಿದ್ದರೂ ಎಲ್ಲರ ಅನುಭವದಲ್ಲಿಯೂ ತಾನುವಿನ ಇರವು ಗೋಚರ. ಇದೇ ಅದ್ವಿತೀಯ. ಈಗೋ ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ, ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ, ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಕರ್ಮ ಪಾಶದೆಳೆತ ಕಾಣದಯ್ಯ, ಅಲ್ಲಿ ನೇಮ ನಿಷ್ಠೆ ಶಾಂತಿ ದಾಂತಿ ಮಾಡದಯ್ಯ. ಕಾಮಕರ್ಮ ಪಾಶದೆಳೆತ ಕಾಣದಯ್ಯ, ಅಲ್ಲಿ ನೇಮ ನಿಷ್ಠೆ ಶಾಂತಿ ದಾಂತಿ ಮಾಡದಯ್ಯ. ತಾಮಸ ರಾಜಸವಳಿದ ತಾಣವಯ್ಯ, ನಿಜ ಧಾಮದೊಳೆ ಲಕ್ಷ್ಯವಿಟ್ಟ ಕೇಣವಯ್ಯ. ತಾಮಸ ರಾಜಸವಳಿದ ತಾಣವಯ್ಯ, ನಿಜ ಧಾಮದೊಳೆ ಲಕ್ಷ್ಯವಿಟ್ಟ ಕೇಣವಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ, ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ೇನು ಇಲ್ಲವಯ್ಯ, ಅಲ್ಲಿ ಹೀನ ಉಚ್ಚವೆಂಬುದೇನು ಸಲ್ಲದಯ್ಯ. ನಾನು ನನ್ನದೆಂಬುದೇನು ಇಲ್ಲವಯ್ಯ, ಅಲ್ಲಿ ಹೀನ ಉಚ್ಚವೆಂಬುದೇನು ಸಲ್ಲದಯ್ಯ. ಮಾನಮೇಯ ಭಾವವಿಲ್ಲದೆಲ್ಲವಯ್ಯ, ತನ್ನ ಭಾನವಾಗಿ ತೋರುತಿರ್ಪ ಗೆಲ್ಲವಯ್ಯ. ಮಾನಮೇಯ ಭಾವವಿಲ್ಲದೆಲ್ಲವಯ್ಯ, ತನ್ನ ಭಾನವಾಗಿ ತೋರುತಿರ್ಪ ಗೆಲ್ಲವಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ, ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಹೊದ್ದದಿರುವ ಸೈಪಿ ನಿರವದಯ್ಯ, ಅಲ್ಲಿ ಗುರುವು ಶಿಷ್ಯನೆಂಬ ಭೇದ ಸರಿಯುವುದಯ್ಯ. ಮರವೆ ಹೊದ್ದದಿರುವ ಸೈಪಿ ನಿರವದಯ್ಯ, ಅಲ್ಲಿ ಗುರುವು ಶಿಷ್ಯನೆಂಬ ಭೇದ ಸರಿಯುವುದಯ್ಯ. ಅರಿವು ಮರೆವೆಗಳಿಲ್ಲದರಿವ ತೆರನದಯ್ಯ, ಗುರು ಶಂಕರನ ನಂಬಿ ಸೊಗದೊಳಾಳ್ವದಯ್ಯ. ಅರಿವು ಮರೆವೆಗಳಿಲ್ಲದರಿವ ತೆರನದಯ್ಯ, ಗುರು ಶಂಕರನ ನಂಬಿ ಸೊಗದೊಳಾಳ್ವದಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ, ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಆ